ಎಲ್ರಿಗೂ, ಎಲ್ಲ ವೀಕ್ಷಕರಿಗೂ ಮತ್ತು ಎಲ್ಲ ಸಿನಿ ರಸಿಕರಿಗೂ ನಿಮ್ಮ ಪ್ರೀತಿಯ ದುನಿಯಾ ವಿಜಯ್ ಮಾಡೋ ನಮಸ್ಕಾರ. ನನ್ನ ಲೈಫ್ನಲ್ಲಿ ಯಾವಾಗಲೂ ನಾನು ಕಷ್ಟಪಟ್ಟಂಗೆ ಇನ್ನೊಬ್ಬರು ಪಡಬಾರ್ದು, ಸ್ಪೆಷಲಿ ಸಿನಿಮಾ ಅಂತ ಬಂದಾಗ ಅನ್ನೋ ಒಂದು ನಿಟ್ಟಿನಲ್ಲಿ ಯಾವಾಗಲೂ ಹೊಸಬ್ರು ಯಾರೇ ಬರಲಿ ಮತ್ತು ಕಷ್ಟಪಡೋರು ಯಾರೇ ಬರಲಿ ಅವರ ಸಿನಿಮಾಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಸೊ ನೀವೆಲ್ಲ ಗೊತ್ತಿರೋ ಹಾಗೆ ಸಲಗ ಭೀಮಾ ಆಗ್ಬೋದು, ಹೊಸ ಹೊಸ ಕಲಾವಿದರನ್ನ ತರೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಈ ಯೋಚನೆ ಯಾವಾಗಲೂ ನನ್ನ ತಲೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಮುಂದೆ ಮಾಡುವಂಥ ನನ್ನ ಸ್ವಂತ ಬ್ಯಾನರಲ್ಲಿ ಹೊಸ ಸಿನಿಮಾಗಳಿಗೆ ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಿರ್ತೀನಿ. ಒಂದೊಂದು ಸರ್ತಿ ನಮ್ಮ ಸಿನಿಮಾದ ಹಣೆ ಬರಗಳು ಹೆಂಗಿರುತ್ತೆ ಅಂದರೆ ತುಂಬ ಒಳ್ಳೆಯ ಸಿನಿಮಾಗಳು, ತುಂಬ ಎನರ್ಜಿ ಇರುವಂಥ ಸಿನಿಮಾಗಳು, ತುಂಬ ಒಳ್ಳೆ ಕಲಾವಿದರು ಇರುವಂಥ ಸಿನಿಮಾಗಳು, ತುಂಬ ಒಳ್ಳೆ ವಿಷಯ ಇರುವಂಥ ಸಿನಿಮಾಗಳು ಮತ್ತು ತುಂಬ ವೈಟೇಜ್ ಇದ್ದು ಎಸ್ ಇಂಥ ಒಂದು ಕತೆ ಇಲ್ಲಿ ಬರಬೇಕು ಅನ್ನುವಂಥ ಸಿನಿಮಾಗಳು ಗೊತ್ತಿಲ್ದಂಗೆ ಹಂಗೆ ಮಾಯ ಆಗಿಬಿಡ್ತವೆ. ಆ ಥರ ಒಳ್ಳೆ ಕತೆ ಇಟ್ಕೊಂಡು ಒಂದು ಮನುಷ್ಯನ ವ್ಯಾಲ್ಯೂಗಳ ಮಧ್ಯೆ ನಡೆಯುವಂಥ ಒಂದು ಸಾಮಾಜಿಕ ಸ್ಟೋರಿ ಅಂತಲೂ ಹೇಳ್ಬೋದು. ಮತ್ತು ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ತುಂಬ ಹತ್ರ ಆಗುವಂಥ ಕತೆ ಅಂದರೆ ಈ ಪ್ರಪಂಚ ಇರೋವರೆಗೂ ಇವೆಲ್ಲವೂ ನಡೀತಾನೆ ಇರುತ್ತೆ. ಈ ಪ್ರಪಂಚ ಎಲ್ಲಿ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಈ ಕತೆಗಳು ನಡೀತಾ ಇರುತ್ತೆ. ಅಂಥ ಒಂದು ವಿಶೇಷವಾದ ಕತೆನೇ ನಮ್ಮ ಲವ್ ರೆಡ್ಡಿ ಸಿನಿಮಾ. ನನಗೆ ಅನ್ನಿಸಿದ್ದು ಒಂದೇ, ನಮ್ಮ ಸ್ನೇಹಿತ ಪ್ರವೀಣ್ ಕೇಳಿದಾಗ ಈ ಸಿನಿಮಾನ ಹೆಂಗನ ಮಾಡಿ ಮುಂದೆ ನಿಂತು ನೀವು ಪ್ರೆಸೆಂಟ್ ಮಾಡಬೇಕು ಅಂತ ನಾನು ಅದೇ ಕೇಳಿದೆ. ಸಿನಿಮಾದ ವಿಶೇಷ ಏನು, ನಾನು ಸರಿ ಸಿನಿಮಾ ನೋಡಬೇಕು, ಸಿನಿಮಾ ನೋಡಿದ್ಮೇಲೆ ನಾನು ಹೇಳ್ತೀನಿ. ಯಾಕಂದರೆ ಸುಮಾರು ಜನ ನನಗೆ ಬಂದು ಹೇಳ್ತಿರ್ತಾರೆ, ಎವ್ರಿ ಡೇ ಮಿನಿಮಮ್ ಒನ್ ಆರ್ ಟೂ ಕಾಲ್ಸ್ ಬರುತ್ತೆ ಅಥವಾ ಸಿನಿಮಾ ಮಾಡಬೇಕು ಅಂತ ಕೇಳ್ತಾರೆ ಅಥವಾ ಸಿನಿಮಾ ಪ್ರೆಸೆಂಟ್ ಮಾಡಬೇಕು ಅಂತಾರೆ. ನನ್ನ ಭೀಮಾ ಸಲಗ ಆದಮೇಲೆ ಅಂದ್ಕೊಂಡೆ, ಇಲ್ಲ ನಾನು ಹೆಂಗಾದ್ರೂ ಮಾಡಿ ಹೊಸ ಕಲಾವಿದರಿಗೆ ಹೊಸಬ್ರಿಗೆ ಏನಾರ ಮಾಡೋಕ್ಕೆ ನಾನು ಟ್ರೈ ಮಾಡಬೇಕು ಅಂದಾಗ ಭೀಮಾದ ಆ ಗ್ಯಾಪ್ನಲ್ಲಿ ಆನೆಸ್ಟಾಗಿ ಹೇಳಬೇಕಾದ್ರೆ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತನೂ ಅಲ್ಲ, ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತನೂ ಅಲ್ಲ, ಮನಸ್ಸಿಗೆ ಮುಟ್ಟಿದಂಥ ಒಂದು ಕತೆನೇ ಲವ್ ರೆಡ್ಡಿ. ಸೊ ಹಂಗಾಗಿ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೂ ನಾನು ಒಂದೇ ಕೇಳೋದು, ದಯಮಾಡಿ ಲವ್ ರೆಡ್ಡಿ ಸಿನಿಮಾ ನೋಡಿ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಸಿನಿಮಾಗಳು ಮಾಡಿದಾಗ ಸಿನಿಮಾ ಅಂದಾಗ ಒಂದು ನಮ್ಮನೆ ಕತೆ ಆಗಿರಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಅಥವಾ ಯಾರೋ ಒಬ್ಬರು ನಡೆದಿರೋದನ್ನು ನಾನು ನೋಡಬೇಕು, ಲೈವ್ ಆಗಿ ನೋಡಬೇಕು ಅಂದರೆ ಜನರಲಿ ಏನು ಮಾಡ್ತೀವಿ ನಾವು, ಮನುಷ್ಯನ ಸ್ವಭಾವ ಹೆಂಗೆ ಅಂದರೆ ಒಂದು ಲವ್ ಅಥವಾ ಕ್ರೈಮ್ ಅಥವಾ ಎನಿ ಐ ಆಮ್ ಸಾರಿ ಟು ಸೇ, ಒಬ್ಬ ಮನುಷ್ಯನ ಕೆಟ್ಟ ಕತೆಗಳು ಏನೇ ಇದ್ರೂ ಅದನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀವಿ. ಅದು ಮನುಷ್ಯನ ಸಹಜ ಗುಣ, ಸ್ವಾಭಾವಿಕ ಗುಣ, ಮನುಷ್ಯನಿಗೆ ಬರುವಂಥ ಗುಣ. ಆ ಥರದ ಎಲ್ಲ ವಿಷಯಗಳನ್ನು ಮೀರಿ ಒಂದು ನಿಜ ಹೇಳೋದಿದೆ ಗೊತ್ತಾ, ಈ ಸ್ಕ್ರೀನ್ ಪೇಲೆಯಲ್ಲಿ ಒಂದು ನಿಜ ಹೇಳ್ತೀರಾ. ಈಗ ನೀವು ಎಂಟೈರ್ ತಂಡ ಸೇರಿಕೊಂಡು ಇದನ್ನು ಸಿನಿಮಾ ಅಂತ ನೀವು ಮಾಡಿಲ್ಲ, ನೀವು ಒಬ್ರಿಗೊಬ್ರು ಜೀವಿಸ್ತಾ ಹೋಗ್ತೀರ, ಒಬ್ರಿಗೊಬ್ರು ಜೀವಿಸ್ತಾ ಹೋಗ್ತೀರ. ತನ್ನ ಐ ಕಮ್ ಫ್ರಮ್ ದ ಬಿಗಿನಿಂಗ್ ಅನ್ನೋದೇ ಆದರೆ ಕತೆ ಸಮೇತ ರಿವೀಲ್ ಮಾಡಲ್ಲ ಹೆಂಗೆ, ಈಗ ಹೇಳ್ಬಿಡೋಣಲ್ವ ಆಲ್ರೆಡಿ ಕತೆ ನೋಡಿದ್ರೆ ಅದನ್ನು ಅದ್ರ ಪ್ರಕಾರನೇ ಮಾತಾಡೋಣ. ಅಂದರೆ ಒಂದು ಮನೆಯಲ್ಲಿ ಒಬ್ಬ ಮುದ್ದಾಗಿರೋ ಹುಡುಗ ಗಂಡು ನೋಡೋಕ್ಕೆ ಅಂದಾಗ ಸಾಮಾನ್ಯವಾಗಿ ಮುದ್ದಾಗಿರೋ ಹುಡುಗ ತುಂಬ ಚೆನ್ನಾಗಿರ್ತಾನೆ, ಬಟ್ ಅವನು ತೋರಿಸೋ ಹೆಣ್ಣುಗಳೆಲ್ಲ ಚೆನ್ನಾಗಿರೋದಿಲ್ಲ. ಅದು ಎಲ್ಲರೂ ಮನೇಲಿ ನಡೆಯಕತ್ತೆ, ಏನೋ ಒಂದು ಕೊಂಕ ಆಗ್ತಾ ಇರ್ತಾನೆ, ಅಮ್ಮ ಆ ಹುಡುಗಿಗೆ ಮೂಗು ಸರಿಯಿಲ್ಲ, ಅಮ್ಮ ಈ ಹುಡುಗಿ ಕಿವಿಗೆ ವಾಲೆ ಹಾಕಲಿಲ್ಲ, ಅಮ್ಮ ಆ ಹುಡುಗಿ ಬಂದಾಗ ನನಗೆ ಯಾಕೋ ಡೌಟ್ ಇತ್ತು, ಅಮ್ಮ ತಿರ್ಗಾ ನನಗೆ ನಾನು ನೋಡಿದೆ ನಾನು ಆಕ್ಚುಲಿ ಅವರು ಆ ಹುಡುಗಿಗಿನ ಅವ್ರ ತಂಗಿ ತುಂಬ ಚೆನ್ನಾಗಿದೆ. ಅಮ್ಮ ಆಕ್ಚುಲಿ ವಿಷಯ ಏನು ಗೊತ್ತಾ, ಅದು ಅವ್ರ ಮನೆಯಲ್ಲಿ ಅಲ್ಲಿ ಇನ್ನೊಬ್ರು ಬಂದು ನಿಂತಿದ್ರಲ್ಲ, ಅದು ಏ ಅವ್ ನಮ್ ಕ್ಯಾಸ್ಟ್ ಅಲ್ಲ, ಆ ಹುಡುಗಿ ಅನ್ಕೊಂಡ್ಬಂದಿದ್ದೀವಿ ನಾರ್ಮಲ್ ಆಗಿ ನಡೆಯೋ ಅಂತ ಎಲ್ಲರ ಮನೆಯಲ್ಲಿ ನಡೆಯುವಂತ ಒಂದು ಅದ್ಭುತವಾದ ಕಥೆನೆ ಈ ನಮ್ಮ ಲವ್ ರೆಡ್ಡಿ ಸಿನಿಮಾ. ನನಗೆ ಅನ್ಸಿದ್ದು ಏ ಲೈಫ್ ಒಳಗಡೆ ಹೋದ್ನಲ್ಲ, ನಾನು ಲೈಫ್ ಒಳಗಡೆ ನಡೀತಾ ಇದೆಯಲ್ಲ ಅಂತ ಹೋದಾಗ ಎಸ್ ಆ ಹೀರೋ ಎಲ್ಲೂ ನನಗೆ ನೀವು ಯಾರು ಆ್ಯಕ್ಟಿಂಗ್ ಮಾಡಿದ್ದೀರ ಅನಿಸಿಲ್ಲ. ಫಸ್ಟ್ ಥಿಂಗ್ ನಾನು ಹೇಳಬೇಕಂದ್ರೆ ಇಡೀ ಟೀಮು ಎವ್ರಿಬಡಿ ನೀವು ಯಾರು ಆ್ಯಕ್ಟಿಂಗ್ ಮಾಡಿದ್ದೀರ, ಸಿನಿಮಾ ಆ್ಯಕ್ಷನ್ ಅಂದ ತಕ್ಷಣ ನಾನು ಡೈಲಾಗ್ ಹೇಳ್ಬಿಡ್ತೀನಿ, ಕಟ್ ಅಂದಿದ ತಕ್ಷಣ ನಾನು ಈ ಕಡೆ ತಿರ್ಕೊಂಬಿಡ್ತೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ನಡೆದಿರೋ ಅಂತ ಒಂದು ಪ್ರಾಬ್ಲಿ ಒಂದು ಆಶೀರ್ವಾದ ಅಂತ ಹೇಳ್ಬೋದು ನಾನು ಅದನ್ನು. ಈಗ ದುನಿಯಾ ಆದಾಗ ಏನಾಯಿತು,
ನಾವು ಹಿಂಗೆ ನಾವು ನಿಮ್ಮಂಗೆನೆ ಕಷ್ಟಪಟ್ವಿ, ಸಿನಿಮಾ ಮಾಡಿಬಿಟ್ವಿ. ಸಿನಿಮಾ ಥಿಯೇಟರ್ ಬರೋಕ್ಕಿಂತ ಮುಂಚೆ ಭಯ 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 ಭಯ, ಯಾರೇನಂತಾರೋ ಭಯ, ಅಥವಾ ನಾನು ಹಿಂಗಿದ್ದೀನಿ ಏನಂತಾರೋ ಭಯ, ಪಾಪ ಆ ಹೆಣ್ಮಗು ಹಂಗಿದ್ದಾರೆ, ಆ್ಯಕ್ಟರ್ಗಳು ನಾವು ಹೆಂಗಿದ್ದೀವಿ ಏನಂತ ಒಂದು ಭಯದಲ್ಲೇ ಇದ್ವಿ ನಾವು. ಬಟ್ ಆನೆಸ್ಟಾಗಿ ವರ್ಕ್ ಮಾಡಿದ್ವಿ, ಸಿನಿಮಾ ತುಂಬ ಚೆನ್ನಾಗಿ ಕಿತ್ಕೊಂಡೋಯ್ತು. ಆವಾಗ ನಮಗೆ ಯಾರೊಬ್ಬರು ದೊಡ್ಡವ್ರು ಹೇಳಿದ್ರು, ನೋಡಪ್ಪ ಒಂದು ಒಳ್ಳೆಯದು ಮತ್ತು ಒಂದು ಕೆಟ್ಟದ್ದು ಗೊತ್ತಿಲ್ಲದರ ತನಗೆ ತಾನೇ ಮಾಡಿಸ್ಕೊಂಬಿಡುತ್ತೆ ಅದು. ಹಂಗೆ ತುಂಬ ಒಳ್ಳೆಯದು ಮಾಡಿಸ್ಕೊಂಡಿರೋಂಥ ಸಿನಿಮಾ ಇಲ್ಲ ಲವ್ ರೆಡ್ಡಿ. ಒಬ್ಬ ಈಗೆಲ್ಲೋ ನೋಡ್ತಾ ನೋಡ್ತಾ ನಿಮ್ಮನೆ ಸರಿ ನಿಮ್ಮನೆ ಅಂತ ಹೋದಾಗ ಇದ್ದಕ್ಕಿದ್ದಂಗೆ ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರೆ, ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರಂಗೆ ನಿಮ್ಮ ಫಾದರ್ ಕನೆಕ್ಟ್ ಆಗ್ತಾರೆ. ಫಾದರ್ ಆಗ್ತಾರೆ ಇವನೇ ಅವನು ಇಂಥದ್ದು ನಮಗೆ ತಮ್ಮ ಹುಡ್ತಾನ ನಮ್ಮನೆ ಅಲ್ಲ ಇರ್ತಾನೆ ಇಂಥ ಕಿತ್ತೋದವನು ತಮ್ಮ ನಮಗೆ ಅವನೊಬ್ಬ ಅವನು ಅವನು ನೋಡ್ತಾ ನೋಡ್ತಾ ಅವನು ದೊಡ್ಡ ಕಳ್ಳ ತಮ್ಮ ಇವ್ರ ಮಕ್ಕಳ ಹೆಂಗೂ ಮಾಡ್ಬೋದು ನಮ್ಮ ಮನೇಲಿ ರಾಮ ರಾಮ ಯೋಚನೆ ಬರುತ್ತೆ. ಹಂಗೆ ಆಗ್ತಾರೆ ಈಕೆ ನನಗೆ ಇಟ್ ಈಸ್ ಮೈ ಫೇವ್ರೇಟ್ ಆ್ಯಕ್ಟ್ರೆಸ್. ನನಗೆ ನನಗೆ ಆ್ಯಕ್ಚುಲಿ ನಾನು ಆನೆಸ್ಟ್ಲಿ ಸ್ಪೀಕಿಂಗ್ ಬಹುಶಃ ಪಾಪ ಇಲ್ಲ ನಿಮಗೆ ನಿಮ್ಮ ಟೀಮ್ ಗೊತ್ತಿಲ್ಲ, ಆಕೆ ವೆರಿ ಟ್ಯಾಲೆಂಟೆಡ್, ಇನ್ನೂ ಎಳ್ದಾಡ್ಬೋದಾಗಿತ್ತು. ನೆಕ್ಸ್ಟ್ ಸಿನಿಮಾ ಮಾಡಿ, ನೆಕ್ಸ್ಟ್ ಸಿನಿಮಾ ಮಾಡಿ, ನಾನೇ ನಿಮ್ಗೊಂದು ಬ್ಯೂಟಿಫುಲ್ ಸ್ಟೋರಿ ಬರ್ಕೊಡ್ತೀನಿ. ನನಗೆ ಈ ಥರ ಕಥೆಗಳು ಬರೆಯೋಕ್ಕೆ ತುಂಬ ಇಷ್ಟ. ಓಕೆ, ಈಕೆ ನಾನು ನಾನು ಕೇಳಿದೆ ಹೆಸರಿ ಕೇಳಿದೆ ಸಿನಿಮಾ ಮಾಡೋ ಏಯ್ ಇವ್ರು ಇವ್ರದೇನು ಯೂಸ್ ಮಾಡಿದ್ವಿ, ನೀವು ಯಾಕೆ ಯೂಸ್ ಮಾಡಿಲ್ಲ, ಯಾಕೆ ಯೂಸ್ ಮಾಡಿಲ್ಲ ಬ್ಯೂಟಿಫುಲ್ ಇದು ಅಂತ. ಆಮೇಲೆ ನಿಮ್ಮ ಜೊತೆ ಇರೋ ಇನ್ನಿಬ್ಬರು ಹೆಣ್ಮಕ್ಳು ಇಷ್ಟ ಆಗ್ತಾ ಹೋಗ್ತಾರೆ. ಸರಿ ಆಯಿತು, ಈ ಟ್ರಾವೆಲಿಂಗ್ ಆಯಿತು, ಇವ್ರು ಮನೆ ಹೇಳ್ತಾವ್ರೆ ಏನು ಹೆಣ್ಣು ನೋಡ್ತಾವ್ರೆ, ಅಲ್ಲೆಲ್ಲೋ ಹುಡುಗ ಸರಿ ಇಲ್ಲ ಅಂತ ಹುಡುಗಿ ಹೇಳ್ತಾರೆ, ಹುಡುಗಿ ಸರಿ ಇಲ್ಲ ಅಂತ ಹುಡುಗ ಹೇಳ್ತಾರೆ. ಸರಿ ಎಸ್, ಇದೊಂದು ಬ್ಯೂಟಿಫುಲ್ಲಾಗಿ ಜರ್ನಿ ಆಗ್ತಿದೆ ಅಂದರೆ ಆತ ಒಬ್ಬ ಸ್ನೇಹಿತ ಬರ್ತಾನೆ, ಒಬ್ಬ ಅವ್ನ ಫ್ರೆಂಡು, ಆ್ಯಸ್ ಇಟ್ ಈಸ್ ಒಬ್ಬ ಫ್ರೆಂಡ್ ಹತ್ರ ಶೇರ್ ಮಾಡ್ತೀವಲ್ಲ ಅವನು, ಅವನು ಎಲ್ಲ ಮಾಡಿ ಸಖತ್ತಾಗಿ ತಂದು ಇಟ್ಬಿಡ್ತಾನೆ. ಗುರು ಇದು ಲವ್ವೇ ಅಲ್ಲ, ಇದು ಲವ್ ಅಂತ ಯಾರು ಗುರು ಹೇಳಿದ್ರು, ಇದು ನೋಡಿ ನೀನು ಲವ್ ಅಂತ ಹೇಳ್ತೀಯಲ್ಲ. ಸರಿ ಆ ಲವ್ ಏನಯ್ಯ, ಹೆಂಗೆ ಹೆಂಗೆ ಇನ್ನು ಹೆಂಗೆ ಲವ್ ಮಾಡ್ಬಿಡ್ತಾರೆ ಪಾಪ ಅವ್ರಿಗೆ, ಇನ್ನು ಹೆಂಗೆ ಲವ್ ಮಾಡೋಕ್ಕೆ ಸಾಧ್ಯ, ತುಂಬ ಕ್ಲಾಸಾಗಿ ಲವ್ ಮಾಡಿರೋಂಥ ಒಬ್ಬ ಹುಡುಗ. ಹಾಂ ಸರಿ ಆಯಿತು, ನನಗೆ ಸಿನಿಮಾ ನೋಡ್ತಾ 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 ಫಸ್ಟು ಹೀರೋಯಿನ್ ಅವ್ರನ್ನ ನೋಡಿದೆ. ನನ್ನ ನಮ್ಮದೊಂದು ಒಂದು ಒಂದು ನಮ್ಮೆಲ್ಲರದು ಒಂದು ಒಂದು ರೆಕಗ್ನೈಸೇಷನ್, ಎಲ್ಲರೂ ಅಕ್ಕಪಕ್ಕದ ಮನೆಯವರು ಅನಿಸ್ತೀವಿ ಸಿನಿಮಾಲಿ. ಹಂಗೆ ನನಗೆ ಆಕೆ ನೋಡಿದಾಗ ನೋಡ್ತಾ ಇದ್ದೆ, ಫಸ್ಟ್ ಸೀನ್ ಅಲ್ವಾ ನಮಗೊಂದು ಇದಿರುತ್ತೆ ಒಂದು ಮೆಚುರಿಟಿ, ಏನು ಮಾಡುತ್ತೆ ನೋಡೋಣ ನಾನು ಏನು ಮಾಡಿ. ಫಸ್ಟ್ ಸೀನ್ ಆಗಿದ ತಕ್ಷಣ ನಾನು ಹಿಂಗೆ ಬಂದೆ, ಓ ಅಗಳಪ್ಪ ಸಕ್ಕನಾಗಿ ಮಾಡಿದೆ ಹುಡುಗಿ ಅಂತ. ಹೋಗ್ತಾ 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 ನಾನು ಹೇಳಿದೆ, ಇದು ಏಯ್ ನಂಗೆ ಸಖತ್ ಇಷ್ಟ ಆಯ್ತಪ್ಪ ಈ ಕ್ಯಾರೆಕ್ಟ್ರು, ಸಖತ್ ಇನ್ವಾಲ್ವ್ಮೆಂಟಲ್ಲಿ ಹೋಗಿದೆ ಅಂತ. ಡೋಂಟ್ ನೋ ಮೈಟ್ ಬಿ, ಎಲ್ರಿಗೂ ಹೇಳೋದು ನಾನು, ನಾನು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದರೆ ಒಂದು ತಿಳ್ಕೊಳ್ಳಿ, ಸಿನಿಮಾ ತುಂಬ ಚೆನ್ನಾಗಿದೆ, ಅದನ್ನು ಯಾರೂ ತೆಗ್ದಾಕೋಕ್ಕಾಗಲ್ಲ. ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಸಿನಿಮಾ ಅಂದರೆ ಲವ್ ರೆಡ್ಡಿ ಕೂಡ ಆಗುತ್ತೆ. ಇದು ಬರೆದಿಟ್ಕೊಳ್ಳಿ, ಓಕೆ, ಇದು 100% ಬರೆದಿಟ್ಕೊಳ್ಳಿ. ಇದು ಒಂದೇನೆಂದರೆ ನಮ್ಮ ಪ್ರಯತ್ನಗಳು ಮತ್ತು ಪ್ರಮೋಷನ್ಸು ಬಹುಶಃ ತುಂಬ ಚೆನ್ನಾಗಾದರೆ 100% ತುಂಬ ಒಳ್ಳೆ ಸಿನಿಮಾ ಆಗುತ್ತೆ, ಹಿಟ್ ಸಿನಿಮಾ ಆಗುತ್ತೆ. ನಮ್ಗೆ ಹಿಟ್ ಸಿನಿಮಾ ಆಗೋದು ಬೇಡ, ಒಳ್ಳೆ ಸಿನಿಮಾ ಆಯ್ತಪ್ಪ ನೋಡಿದವ್ರಿಗೆ, ಏ ಇದೇ ಇರಲ್ವೇನ್ರಿ. ನಾನು ಯಾಕೆ ಸ್ಪೆಷಲಿ ಈ ಸಿನಿಮಾನ ತುಂಬ ವಿಶೇಷವಾಗಿ ಇಷ್ಟಪಟ್ಟಿದ್ದು ಅಂದರೆ, ನಾವು ನಮ್ಮನ್ನು ಒಂದು ಜರ್ನಿ ಒಳಗಡೆ ಕರ್ಕೊಂಡು ಹೋಗೋದಿದೆ ಗೊತ್ತಾ, ಅದು ತುಂಬ ಕಷ್ಟ ಮನುಷ್ಯನಿಗೆ. ಅವನಿರೋವರೆಗೂ ಅವನಿಗೆ ಟೆನ್ಷನ್ಸು, ಇರೋವರೆಗೂ ಸ್ಟ್ರೆಸ್ಸು. ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ಥಿಯೇಟ್ರ್ ಒಳಗಡೆ ಬಂದು ಕೂರ್ತಾರೆ ಅನ್ನೋದೇ ಆದರೆ ಅವರನ್ನು ಮರೆಸೋದಿದೆ ಗೊತ್ತಾ, ಅವರೆಲ್ಲ ನೋವುಗಳನ್ನ ಮರೆಸಿ ಕರ್ಕೊಂಡು ಹೋಗೋದೆ ಒಂದು 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 ಮಾಯೆ ಎಂಬುದು. ಅದು ಅದೊಂದು ಜಗತ್ತು, ಅದೊಂದು ಅದೊಂದು ಎನರ್ಜಿ. ಅದು ಅಷ್ಟು ಎನರ್ಜಿನ ಇಟ್ಟು ಎಲ್ಲರೂ ಆ್ಯಕ್ಟ್ ಮಾಡೋದ್ರಲ್ಲಿ ಆ್ಯಸ್ ಇಟ್ ಈಸ್ ಹೀರೋಯಿನ್ ಅಂತ ಬಂದಾಗ, ಏ ಪಾಪ ಮದುವೆ ಆದರೆ ಇಂಥ ಹುಡುಗಿ ಮದುವೆ ಆಗಬೇಕು ಹುಡುಗ ರೂಟ್ ಮಾಡ್ತಾರೆ. ಹಾಂ ಏ ಮದುವೆ ಆಗ್ಬೇಕು ಗುರು, ಪಾಪ ಏನು ಹುಡುಗಿ ಹಿಂಗೆ ಮಾಡ್ತಾ ಇದೆ. ಎರಡು ಕಡೆ ನನಗೆ ತುಂಬ ಮನಸ್ಸು, ನನಗೆ ಕಣ್ಣಲ್ಲಿ ನೀರು ಬಂತು. ಅಪ್ಪ ನಾನು ಪ್ರೀತಿಸಿದ್ದೀನಪ್ಪ, ಪ್ರೀತಿ ಮಾಡಿದ್ದೀನಪ್ಪ ಅಲ್ಲ, ಪ್ರೀತಿಸಿದ್ದೀನಪ್ಪ ನನಗೆ ಕಣ್ಣಲ್ಲಿ ನೀರು ಬಂತವಾಗ. ಅದೇ ತಾನೇ ವರ್ಡು, ಪ್ರೀತಿಸಿದ್ದೀನಪ್ಪ, ನಾನು ಪ್ರೀತಿ ಮಾಡಿದ್ದೀನಿ. ಅವಾಗ ಬೈಕೊಂಡೆ ಡೈರೆಕ್ಟರ್, ಗುರು ಇನ್ನು ಸ್ವಲ್ಪ ಹೇಳ್ಸಯ್ಯ, ಇನ್ನೊಂಚೂರು ಹೇಳ್ಸು ಹೇಳ್ಸು. ಈಗ ಈಗ ಜಗತ್ತು ಮೇಲೆ ಎಲ್ಲರೂ ಪ್ರೀತಿ ಮಾಡಿರೋರೆ, ಕೆಲವ್ರು ಹೇಳ್ಕೋತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ, ಕೆಲವ್ರು ಅದನ್ನು ಬಚ್ಚಿಟ್ಕೊಂಡು ಸುಮ್ಮನೆ ಕೊನೆವರೆಗೂ ಸತ್ತೋಗ್ತಾರೆ. ಅಂಥದ್ರಲ್ಲಿ ಅಂಥ ಕೊನೆ ಕ್ಷಣದಲ್ಲಪ್ಪ ನಾನು ಪ್ರೀತಿಸಿದ್ದೀನಪ್ಪ ಅಂದಾಗ
ನನಗೆ ವಿಶಿಲ್ ಹೊಡಿಬೇಕು ಅನ್ನಿಸ್ತು ನಿಜವಾಗ್ಲೂ. ಏನೇ ಇದು ವಿಷಯ ಎಸ್ಪೆಷಲಿ ಈ ಒಂದು ಪಾಯಿಂಟ್ ಹೇಳಿದ್ರಲ್ಲ ಸರ್, ಹೌದು ಆ ಒಂದು ಮೂಮೆಂಟ್ ಅಲ್ಲಿ ಥಿಯೇಟರ್ ಅಲ್ಲಿ ಲೈಕ್ ಬರ್ಸಕ್ ಹೋಗ್ಬಿಡ್ತಾರೆ ಹುಡುಗರು. ನನಗೆ ಗೊತ್ತಿಲ್ಲ ನನ್ಗೆ ಏನಾರ ಆದ್ರೆ ಇನ್ ಕೇಸ್ ನೀವು ಅದನ್ನ ಸಿ ಲೈಕ್ ಆ ವಾಯ್ಸ್ ನಾನು ಒಂದು ಸಣ್ಣ ಡಿಲೇ ಮಾಡೋಕ್ಕಾಗತ್ತ ಕೇಳ ಪ್ರೀತಿಸಿದ್ದೀನಪ್ಪ, ಅದನ್ನ ರಿವರ್ಬ್ ಮಾಡಿ ಅದನ್ನೊಂದು ಸ್ಲೋ ಮಾಡಿ ಸಣ್ಣ ಫೇಸ್ ಇಟ್ಟರೆ ಎಂಥ ಹುಡುಗ ಎಂಥ ಹುಡುಗಿನ ಮಾಡ್ತಾರೆ, ಹುಡುಗ ಹುಡುಗಿ ನಮ್ದಿರೋ ಹತ್ಬಿಡ್ತಾರೆ. ಅಯ್ಯೋ ನನ್ನ ಕೇಳ ಆಗಲ್ಲಪ್ಪ. ಏ ನಾನಲ್ಲಿ ನಾನು ಲಿಟ್ರಲಿ ನನ್ನ ಕಣ್ಣಲ್ಲಿ ಇರ್ಬಂತು, ನನ್ನ ಕಣ್ಣಲ್ಲಿ ಇರ್ಬಂತೆ. ಏನಯ್ಯ ಇದು ನಿಜ ಅಲ್ಬನ್ರಿ, ಇದು ನಾನೇ ಮರ್ತದೆ. ನಾನೊಬ್ಬ ಆರ್ಟಿಸ್ಟ್ ಅನ್ನೋದು ಮರ್ತೆ, ಡೈರೆಕ್ಟರ್ ಅನ್ನೋದು ಮರ್ತೆ, ಎಷ್ಟು ಜನ ಕರ್ಕೊಂಡು ಹೋಗಿದಾರಪ್ಪ ಇದನ್ನ ಹಂಗಂತಾನೆ ಈ ಮನುಷ್ಯ ಎದ್ದು ಹೇಳ್ತಾರೆ. ನೋಡಕ್ ಒಂದು ನೋಡ್ರೆ ಹತ್ತು ತಲೆ ಅಲ್ಲೇ ಕಾಣತ್ತೆ, ಹತ್ತು ತಲೆ ಅಲ್ಲೇ ಕಾಣತ್ತೆ. ಅಯ್ಯಪ್ಪಾ ಏನ್ರಿ ಇದು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ, ಈ ಮನೇನ ನೀವು ಕರ್ಕೊಂಡು ಹೋಗ್ತೀರ ಗೊತ್ತಾ, ಅಂದ್ರೆ ಎಲ್ಲವನ್ನು ಏನು ತೋರಿಸ್ತೀರಾ, ಮನೆ 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 ಸಂಬಂಧ ಜೀವನ. ಇವಾಗ ಎಷ್ಟೋ ಜನ ನಾನು ಇಂಥ ಹುಡುಗಿನ ಮದುವೆ ಆಗಬೇಕು ಅಂದ್ಬಿಟ್ಟು ಗಂಡ್ಮಕ್ಳು ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸಾಲ ಮಾಡ್ಕೊಂಡಿದ್ದಾರೆ. ಒಂದು ಈ ಆನ್ಲೈನ್ ಅನ್ನೋ ಒಂದು ದರಿದ್ರ ಇದನ್ನ ಇಟ್ಕೊಂಡು ಅದ್ರಲ್ಲಿ ದುಡ್ಡು ಮಾಡೋಕ್ಕಾಗ ಎಷ್ಟೋ ಜನ ಸತ್ಯ ಹೋಗಿದ್ದಾರೆ ಹುಡುಗರು. ಆಮೇಲೆ ಎಷ್ಟೋ ಜನ ನಾನು ಅದೇ ಹುಡುಗಿನ ಮದುವೆ ಆಗಬೇಕು ಅಂತೇಳಿ ಸುಮಾರು ಜನ ಸಾಲ ಮಾಡಿ ಸಾಲ ತೀರ್ಸೋಕ್ಕಾಗ್ದಿರಾ, ಮದುವೆಗಳಾದ್ಮೇಲೆ ಅದ್ರ ಬಡ್ಡಿ ಕಟ್ಟೋಕ್ಕಾಗ್ದಿರಾ ಎಷ್ಟೋ ಜನ ನರಳ್ತಾ ಇದ್ದಾರೆ ಇವತ್ತು ಈ ಪ್ರಪಂಚದ ಮೇಲೆ. ಅದನ್ನ ಹಾಳಾದ್ದು ಅನ್ನೋಂಗಿಲ್ಲ, ಒಳ್ಳೇದು ಅನ್ನೋಂಗಿಲ್ಲ, ದುಡ್ಡನ್ನ ಎರಡೂ ಅನ್ನೋಕ್ಕಾಗಲ್ಲ. ಆ್ಯಕ್ಚುಲಿ ಆ ದುಡ್ಡೇ ಮಾಯೆ ಮನುಷ್ಯನಿಗೆ, ಏನೇನೇನೋ ಮಾಡಿಸ್ಬಿಡತ್ತೆ ಮನುಷ್ಯನ. ಅಂಥ ಒಂದು ಸಂದರ್ಭನ ಕ್ರಿಯೇಟ್ ಮಾಡುತ್ತೆ ಈ ಸಿನಿಮಾ. ಅಂದರೆ ಏ ಹೌದಲ್ಲಪ್ಪ, ಈಗ ನಾನು ಅದನ್ನೇನೋ ಪಡ್ಕೋಬೇಕು, ನಾನೇನೋ ಸಂಪಾದನೆ ಮಾಡಬೇಕು, ಅಥವಾ ನಾನು ಇದನ್ನು ಸಂಪಾದನೆ ಮಾಡಬೇಕು ಅದನ್ನು ಪಡ್ಕೋಬೇಕು. ನೀವು ಎಲ್ಲಿಂದ ಯಾವ ಮೂಲೆಗೆ ಹೋದ್ರೂ ಈ ದುಡ್ಡು ಅನ್ನೋದು ಯಾವಾಗಲೂ ಅಲ್ಲಿ ನಮಗೆ ಗೊತ್ತಿಲ್ಲದಂಗೆ ಡ್ಯಾನ್ಸ್ ಮಾಡ್ತಾರತ್ತೆ. ಅದಕ್ಕೆ ಕುಳ್ಳು ಕಾಂಚನ ಕುಣಿತಲಿತ್ತು ಅಂತ ಡ್ಯಾನ್ಸ್ ಮಾಡಿಸ್ತಾ ಇರತ್ತೆ. ಇಡೀ ಸಿನಿಮಾ ನಿಮ್ಮಲ್ಲಿ ಗೊತ್ತಿಲ್ಲದಂಗೆ ದುಡ್ಡು ಓಡಾಡ್ತಾ ಇದೆ, ಹೌದಲ್ಲ. ಇವಾಗೆಲ್ಲ ಒಂದು ಕಡೆ ನೀವು ನಿಮ್ದೇನೋ ಒಂದು ಡೈಲಾಗ್ ಬರುತ್ತೆ, ಅದೇನು ಅವಳಿಗೇನು ಇಷ್ಟ ಇಲ್ವಂತ ಅಥವಾ ಏನೋ ಅದೇನೋ ಒಂದು ವಿಷಯ ಇದೆ ಒಂದು ಸೀನಲ್ಲಿ ಅವಳಿಗೆ ಇಷ್ಟ ಅಂತ ಇಷ್ಟ ಇದೆ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಅವಳು ಹೇಳ್ಕೋಬೇಕಾಗಿತ್ತು ಹೇಳ್ಕೋಬೇಕಾಗಿತ್ತು ಅನ್ನೋದು ನನಗೆ. ಹೋಗ್ಲಿ ಬಿಡಮ್ಮ, ನೀನು ಹೋಗಿ ಕೇಳೋದು ಏಯ್ ಹೋಗಿ ಕೇಳ್ಬಿಡ ಹೋಗ್ಲಿ ಅವನು ಅಂತ. ಸಿ ನನಗೆ ಗೊತ್ತಿರೋ ಹಾಗೆ ನಾನು ಈ ಸಿನಿಮಾನ ಹೆಮ್ಮೆಯಿಂದ ಎಲ್ಲಿದ್ರು ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ನನಗೊಂದು ಖುಷಿ ಇದೆ ಯಾವಾಗಲೂ. ಆನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ತುಂಬ ಖುಷಿ ಇದೆ. ಅಯ್ಯೋ ಒಬ್ಬರು ಸೇರ್ ಮಾಡಿದ್ರು, 25 ಜನ ಸೇರ್ ಮಾಡಿದ್ರು, 60 ಜನ ಸೇರ್ ಮಾಡಿದ್ರು, ನಮ್ಗೆ ಅದು ಕೌಂಟ್ ಆಗಲ್ಲ. ಕಲಾವಿದರು ಮಾಡಿದಾರಲ್ಲ ಅವರು ನಮ್ಗೆ ಯಾವಾಗಲೂ ಕೌಂಟ್ ಆಗ್ತಾರೆ. ನೀವೇನೇ ಖರ್ಚು ಮಾಡ್ಬೋದು, ಅದಕ್ಕೆ ಕಲೆ ಇಟ್ಕೊಂಡು ಬಂದು ಜೀವ ತುಂಬೋರಿದಾರಲ್ಲ, ಎಷ್ಟೇ ನೋವಿರಲಿ. ಈಗ ಫಾರ್ ಎಕ್ಸಾಂಪಲ್ ಐ ಡೋಂಟ್ ನೋ ಅವ್ರಿಗೇನು ಪೇನ್ ಇದೆಯೋ ಐ ಡೋಂಟ್ ನೋ, ನಿಮ್ಗೇನು ನೋವಿದೆಯೋ ಗೊತ್ತಿಲ್ಲ, ಇವ್ರಿಗೇನಿದೆಯೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಬಂದಂಗೆ ಕೂಡ್ತಾರೆ ಗೊತ್ತಾ, ಕೂಡಿದ್ರೆ ಆ ಸಿನಿಮಾ ನಂಗೆ ಎತ್ಕೊಡ್ತಾರೆ ನಮ್ಮ ಮೇಲಕ್ಕೆ. ನಾನು ಅದೇ ಹೇಳೋದು ಈಗ ಈ ಇಂಟರ್ವ್ಯೂ ಮೂಲಕ ಹೇಳೋದು, ಈಗ ಹೊಸದಾಗಿ ಯಾರ್ಯಾರು ಲವ್ ಮಾಡ್ತಿದ್ದೀರಾ, ಲವ್ ಮಾಡ್ಕೊಂಡು ಯಾರು ಮದುವೆ ಆಗಿದ್ದೀರಾ? ನನ್ನ ಕಡೆ ನೋಡ್ಬೇಡಿ ಸರ್, ನಾನು ಇನ್ನೂ ಆಗಿಲ್ಲ. ಆಮೇಲೆ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದೀರಾ? ಆಮೇಲೆ ಸ್ಪೆಷಲಿ ಮನುಷ್ಯ ಈಗ ತಂದೆ ಜಗತ್ತಿಗೆಲ್ಲ ಒಳ್ಳೆಯವನು, ಮಕ್ಕಳಿಗೆ ಮಾತ್ರ ಕೆಟ್ಟವನು. ಎಲ್ಲರ ಮನೆಯಲ್ಲೂ ಅಷ್ಟೇ ಅಲ್ವಾ? ಸತ್ಯ ಇಲ್ಲ ನಿಜ, ನಾವೇ ನಮ್ಮ ಅಪ್ಪದಿರ್ಗೆ ಅವಾಗೆಲ್ಲ ಬೈಕೊಂಡಿದ್ದೀವಿ. ಸುಳ್ಳು ಹೇಳೋದು ಬೇಡ, ನೀವೆಲ್ಲ ಬೈಕೊಂಡಿಲ್ಲ ಸರ್? ಏನಪ್ಪಾ ನಿಮ್ಮ ಬಗ್ಗೆ ಸಪ್ರೇಟ್ ಆಗಿ ಮಾತಾಡ, ನೀವು ಬೈಕೊಂಡಿಲ್ಲ. ಎಲ್ಲರೂ ಅವ್ರ ಅಪ್ಪದಿರ್ ಬೈಕೊಂಡಿದ್ದೀವಿ, ನಾವು ಅಪ್ಪದಿರ ಆದ್ಮೇಲೆ ಗೊತ್ತಾಗ ಪೇನ್ ವ್ಯಾಲ್ಯೂ ಅಲ್ವಾ? ಸ್ಥಾನಕ್ಕೆ ಹೋದಾಗಲೇ ಹೌದೌದೌದು, ಆ ಸ್ಥಾನಕ್ಕೆ ಹೋದಾಗಲೇ ಗೊತ್ತಾಗೋದು. ನಮ್ಮನೇಲಿ ನನ್ನ ಮಕ್ಕಳು ಬೈಕ್ ಹೋಗ್ತಾರೆ, ಏನು ಹಿಂಗಾಡ್ತೀಯ ಸ್ಟ್ರಿಕ್ಟ್ ಅಂತಲ್ಲ. ಪ್ರತಿ ಎವ್ರಿ ಫಾದರ್ ಈಸ್ ಅ ವಿಲ್ಲನ್, ಐ ಟೆಲ್ ಯು. ಪ್ರತಿಯೊಬ್ಬ ಫಾದರ್ ಕೂಡ ಒಬ್ಬ ವಿಲ್ಲನ್ನೇ ಯಾವಾಗಲೂ. ಸೊ ಹಂಗಾಗಿ ಎಲ್ಲರ ಮನೆಯಲ್ಲಿ ನಡೆಯುವಂಥ
ಒಂದು ನಡಿಲೇಬಾರ್ದು ಅನ್ನೋಂತ ಒಂದು ಕಥೆನೂ ಆಗುದು, ನಡೆಯುವಂತ ಕಥೆನೂ ಆಗುದು. ನನಗೆ ಒಬ್ರು ಒಂದು ಕಮೆಂಟ್ ಹೇಳಿದ್ರು ಸಿನಿಮಾ ನೋಡಾದ್ಮೇಲೆ, ಮಗಳಿರೋ ಪ್ರತಿ ತಂದೆ ನೋಡ್ಬೇಕಾಗಿರೋ ಸಿನಿಮಾ. ಏ ನಿಜವಾಗ್ಲೂ ರೀ, ತನ್ನು ಲಿಟ್ರಲ್ ಆಗಿ ಕ್ರೌಡಲ್ಲಿ ನೋಡಿದರೆ ತುಂಬ ಜ್ವರ ಹತ್ಬಿಡ್ತಿದ್ದೆ ನಾನು. ಒಂದು ಸ್ವಲ್ಪ ಎಮೋಷ್ನಲ್ ಆಗಿದೆ, ಒಂದು ಸ್ವಲ್ಪ ಥಿಯೇಟರ್ ಗಿಟ್ಟು ನಾವು ನಾವೇ ನೋಡಿದ್ವಲ್ಲ, ಒಂದು ಸ್ವಲ್ಪ ಅಲರ್ಟ್ ಆಗಿ ನೋಡಿದೆ ತಳ. ನೀವೆಲ್ಲ ಎಲ್ಲಿ ಟ್ರೈನ್ಡ್ ಸಿನಿಮಾ ಅನ್ನೋದಕ್ಕೆ ಎಲ್ಲಿ ಎಲ್ಲಿ ಪ್ರಯತ್ನ ಪಟ್ರಿ? ಯಾಕಂದ್ರೆ ಎಲ್ಲ ವೀಕ್ಷಕರು ನೋಡ್ತಾರೆ, ಇಲ್ಲಿ ಯಾರು ಈ ತಂಡ ದುಡ್ಡಿದೆ ಅಂತ ಕೆಲವರು ಶೋಕಿಗೆ ಪಿಕ್ಚರ್ ಮಾಡಿದ್ದಾರೆ. ಇವತ್ತು ದುಡ್ಡಿದೆ ಅಂದ್ಬಿಟ್ಟು ಈ ಮದುವೆ ಬರ್ತ್ಡೇಗೆ ಮಾಡಿಸ್ಕೊಳ್ಳೋ ವಿಡಿಯೋ, ಮದುವೆಗೆ ಮಾಡಿಸ್ಕೊಡೋ ಆಲ್ಬಮ್ ತರ ಪಿಕ್ಚರ್ಗಳು ಮಾಡ್ಕೊಂಡು ಮನೇಲಿ ಇಕ್ಕೊಂಡವ್ರೆ ಇರುವಂತವ್ರು. ಸರ್, ತುಂಬಾ ಜನ ಈಗಲೂ ಹೇಳ್ತಾರೆ ಸರ್, ನಾ ಒಂದಷ್ಟು ದುಡ್ಡುಗಳು ಹಾಕ್ತಿವಪ್ಪ ಇನ್ವೆಸ್ಟ್ ಮಾಡಿ, ನಮ್ಮ ಹುಡುಗನೇ ಆಕ್ಟ್ ಮಾಡ್ಬೇಕು, ನಮ್ಮ ಹುಡುಗನೇ ಹೀರೋ ಮಾಡ್ಬೇಕು. ನಾನು ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು ಜನ ಈಗ ನೋಡಿ, ದುನಿಯಾ ಮುಂಗಾರು ಮಳೆ ಆದ್ಮೇಲೆ ಗಣೇಶನ್ ನೋಡಿದ್ರು. ಗಣೇಶ ಅವರು, ಗಣೇಶ ಬಿಡು ಅವ್ನು ಪಾಪ ಇದ್ರಲ್ಲಿ ಬರ್ತಾ ಇದ್ದ, ಕಾಮಿಡಿಯಲ್ಲ ಅವ್ನು ಮಾಡ್ದ, ಅವ್ನು ಮಾಡ್ಬೋದು ಬಿಡು, ಅವ್ನು ಮಾಡ್ಬೋದು ಓಕೆ ಪಿಕ್ಚರು, ಓ ಅವ್ನು ಸ್ಟಾರ್ ಆಗೋಗ್ಬಿಟ್ಟ ಅಂತ. ಏ ಇವನು ಯಾವನು ಇಲ್ಲಿದ್ದ ಈಗ ನಮಗೆ ಕರಿಯ ಇವನು ನೋಡೋಕ್ಕೆ ಹಿಂಗವ್ರೆ, ಇವನು ಸ್ಟಾರ್ ಆಗೋಗ್ಬಿಟ್ಟ ಅಂದ್ಬಿಟ್ಟು ಸುಮಾರು ಒಂದು 250 ಜನ ಹೀರೋಗಳು ಬಂದರು. ಹೌದು, 18 ವರ್ಷದಿಂದ ಅವ್ರು ಯಾರಿಗೂ ನಾನಾಗಲಿ ಗಣೇಶ ಆಗಲಿ ಏನು ಕಷ್ಟಪಟ್ಟಿದ್ದೀವಿ ಏನು ಮಣ್ಣೊತ್ತಿದ್ದೀವಿ ಗೊತ್ತಾಗಲಿಲ್ಲ ಅವ್ರಿಗೆ. ಒಂದು 200 ಜನ ಬಂದರು, ಅವರೆಲ್ಲ ಶೋಕಿಗೆ ಪಿಕ್ಚರ್ ಮಾಡಿಕೊಂಡು ಇವತ್ತು ಮನೆಯಲ್ಲಿ ಯಾರಾನ ಬಂದರೆ ತೋರಿಸ್ತಾರೆ, ಬನ್ನಿ ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ, ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ ನೋಡಿ, ಹೇಳ್ಬಿಟ್ಟು ಪಿಕ್ಚರ್ ತೋರಿಸ್ತಿರ್ತಾರೆ ಅವ್ರ ಮನೇಲಿ. ನೋಡಿ ಇದು ಹೀರೋಯಿನು, ಇದು ಡೇಟ್ಸ್ ಆಗು ಇದು ಇದು ಅಂತ ಹೇಳ್ತಾರೆ. ಸರ್, ಈ ಮಾತಾಡಿದ್ರಲ್ಲ ನೀವು, ಇದು ಕೇಳಿಸ್ಕೊಂಡ್ರು ನಾನು, ಯಾಕಂದ್ರೆ 8 ವರ್ಷಗಳಿಂದ ನಾನು ಇಂಡಸ್ಟ್ರಿ ಇದ್ದೀನಿ. ಗಣೇಶ ಏನೋ ಇವಾಗ ಏನ್ ಹೇಳಿದ್ರಿ ನೀವು, ಇದು ಮೋಸ್ಟ್ಲಿ ನಿಮ್ ಕಿವಿಗೆ ಬಿದ್ದಿರ್ಬೇಕು ಅಂತ ಅನ್ಸುತ್ತೆ. ಮುಗಿಸ್ಬಿಡ್ತೀನಿ. ಹಂಗೆ ಆತರ ಶೋಕಿಂಗ್ ಮಾಡಿರುವಂತ ಸಿನಿಮಾ ಲವ್ ರೆಡ್ಡಿ ಅಲ್ಲ. ಅರ್ಥ ಆಯ್ತಾ? ಅದನ್ನ ಹೇಳಕ್ ಬಂದೆ ನಾನು, ಅದ್ ಮುಗಿಸ್ಬಿಡ್ತೀನಿ ಸರ್. ಆತರ ಶೋಕಿಗೆ ಬಿದ್ದು ಏ ನಮ್ಗೇನ್ರಿ ದುಡ್ಡೈತೆ ಮಾಡನ್ ಬಂಡ್ರಿ ಅಂತ ದುರಂಕಾರಕ್ಕೆ ಮಾಡಿರೋ ಸಿನಿಮಾ ಅಲ್ಲ ಇದು. ಎಲ್ಲೋ ಒಂದು ಕಡೆ ತುಂಬ ಎಲ್ಲ ಕಷ್ಟಪಟ್ಟು ಎಲ್ರದ್ದು ಪೇನ್ ಕಾಣುತ್ತೆ. ಈಗ ಒಬ್ಬ ಕಲಾವಿದ ಒಬ್ಬರನ್ನ ಒಪ್ಪಿಸ್ತಾನೆ ಅಂದರೆ ಅವನಿಗೆ ತುಂಬ ಪೇನ್ ಇದ್ದರೆ ಮಾತ್ರ ಅವನ ಕಣ್ಣಲ್ಲಿ ಇನ್ನೊಬ್ಬರನ್ನ ನೋಡಿ ಸೆರೆ ಹಿಡ್ಕೊಡ್ತಾನಂತೆ. ಹೌದಲ್ಲ? ನೀವಾಗಲೇ ಒಂದು ಮಾತಾಡಿದ್ರೆ ಸರ್, ಇಷ್ಟು ಜನ ಬಂದರು ಬಟ್ ನಾನು ಗಣೇಶ ಅದ್ರ ಹಿಂದೆಗಡೆ ಎಷ್ಟು ಮಣ್ಣು ಹೋಗ್ತಿದ್ವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ, ನೀವು ಎಷ್ಟು ಕಷ್ಟಪಟ್ಟಿದ್ದೀರ ಸರ್. ನಿಜವಾಗ್ಲೂ ಇವತ್ತು ನಾನು ಅನ್ಕೊಂಡೆ ಇಷ್ಟು ಒಳ್ಳೆ ಆಗ್ತಿದ್ದಿಲ್ಲ ನಮಗೆ, ಇಲ್ಲಿ ಸರ್ ನೋಡ್ಬಿಟ್ಟು ನಮ್ಮನ್ನ ಈ ಥರ ಸಪೋರ್ಟ್ ಮಾಡಿದ್ರು ಏನಕ್ಕಿರ್ಬೋದು ಅಂತ ಅನ್ಕೊಂಡು ಒಂದು ಮಾತು ಹೇಳಿದ್ರಿ. ನಮ್ಮ ಥರ ಯಾರಾದರೂ ಕಷ್ಟಪಟ್ಟಿರೋದು ನಮ್ಗೆ ಅನ್ಸಿದ್ರೆ ಖಂಡಿತ ನಾವು ಬಿಡೋದಿಲ್ಲ. ಖಂಡಿತವಾಗ್ಲಿ ಬಿಡ್ ಅವಾಗ ನಮಗೆ ಗೊತ್ತಾಗ್ಬಿಡುತ್ತಮ್ಮ ಸಿನಿಮಾಗೆ ಅಂದರೆ ಇವ್ರು ಬಂದು ಶೋಕಿಗೆ ನಿಂತವ್ರ ಸಿನಿಮಾಗೆ ನಿಂತವ್ರ ಅಂತ ಗೊತ್ತಾಗ್ಬಿಡತ್ತೆ ನಮಗೆ. ಸೊ ಹಂಗೆ ಆಯಿತು. ಪ್ರೊಡ್ಯೂಸರ್ ಪಾಪ ಅವರಿವ್ರನ್ನ ನೋಡ್ತಿದ್ದೆ, ಅವರು ದೇ ಆರ್ ವೆರಿ ಇನ್ನೋಸೆಂಟ್ಸ್ ಪಾಪ, ಅವ್ರಿಗೆ ಸಿನಿಮಾ ಬಗ್ಗೆ ಏನು ಜ್ಞಾನ ಇಲ್ಲ. ಬಟ್ ಒಂದು ಆಸೆ ಇದೆ, ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರೆಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಚೆನ್ನಾಗಿರಲಿ ಅಂತ. ನಮ್ಮವರು ಅಂದರೆ ಜಾತಿ ಅಲ್ಲ ಅದು, ಆ್ಯಕ್ಚುಲಿ ಅಲ್ಲ, ದಟ್ ಈಸ್ ನಾಟ್ ಎನಿ ನಮ್ಮವರು ನಮ್ಮವರು ಅಷ್ಟೇ ನಾವೆಲ್ಲ. ಈಗ ಹೌದು, ಒಬ್ರಿಗೊಬ್ರು ಸಾಥ್ ಕೊಡಬೇಕು, ನಮ್ಮ ಫ್ಯಾಮಿಲಿಗೆ ಸಾಥ್ ಕೊಡಬೇಕು. ಈಗ ನಮ್ಗೆ ಯಾರೋ ಕೊಡಲಿಲ್ಲ ಅಂತ ನಾವು ನಮ್ಮ ಫ್ಯಾಮಿಲಿಗೆ ಬೈಕೊಳ್ಳೋದು ಬೇಡ. ಇವತ್ತು ಮೊನ್ನೆ ಏನೋ ಹೇಳ್ತೀರಿ, ಬರೀ ಏನು ಬರೀ ರೆಡ್ಡೀಸ್ ಮಾಡ್ತಾರಾ ಅಂತಂದ್ರು ಅಂತ, ಎಲ್ಲ ಸುಳ್ಳದು ಪಾಪ. ಎಲ್ಲ ಸೇರಿ ಎಲ್ಲರಿಗೂ, ಎಲ್ಲ ಕಲಾವಿದರಿಗೂ, ಎಲ್ಲ ಜಾತಿಯವ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ಹೌದು ಹೌದು, ರೈಟ್. ಯಾಕಂದ್ರೆ ಪಾಪ ಎಲ್ಲ ಹೆಂಗ್ ಮಾಡ್ಬಿಡ್ತಾರೆ ಅಂದ್ರೆ, ನೀವು ನೀವೇ ಬ್ರ್ಯಾಂಡ್, ಅವೆಲ್ಲ ಸುಳ್ಳು. ದಯಮಾಡಿ ಇದನ್ನ ಯಾರು ತಲೆಯಲ್ಲಿ ಇಟ್ಕೋಬೇಡಿ. ಒಂದು ಟೀಮು ಆ ಪ್ರೊಡ್ಯೂಸರ್ಸ್ ನಾನು ನೋಡ್ತಿದ್ರೆ ನಂಗೆ ತುಂಬ ಖುಷಿ ಅನಿಸುತ್ತೆ. ಅಂದರೆ ಆ ಉತ್ಸಾಹ, ಆ ಸಿನಿಮಾ ಮಾಡಿರುವಂಥ ಒಂದು ಖುಷಿ, ಮತ್ತು ಅವರು ಅದನ್ನು ತನ್ನ ಮಗು ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಸರ್ ತುಂಬ ಚೆನ್ನಾಗಿ ಆಗಬೇಕು ಸರ್, ತುಂಬ ಚೆನ್ನಾಗಿ ಆಗಬೇಕು ಸರ್, ಎಲ್ಲಾನ ಕರ್ಕೊಂಡು ಹೋಗ್ಬೇಕು ಸರ್, ಇದನ್ನ ದೊಡ್ಡ ಮಟ್ಟಕ್ಕೆ ಬಿಡಬೇಕು ಅಂತ. ಅದನ್ನು ಮತ್ತೆ ನಾನು ಕೂಡ ಒಬ್ಬ ಕಲಾವಿದನಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿಮ್ಮಂತೆ ಸಾಮಾನ್ಯ ಮನುಷ್ಯನಾಗಿ ಏನು ನಾನು ಯಾಕೆ ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೋತೀನಿ. ಯಾಕೆ ಇದನ್ನು ತಂದು ನಿಮ್ಮ ಮಡ್ಲಿಗೆ ಆಗ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲಿ ಮುಂದೆ ಒಂದು ದಿವಸ ಈ ಥರ ನಡೀಬಹುದು, ಅದು ಆಗದೆ ಇರಲಿ ಅಂತ ಅಷ್ಟೇ. ನನಗೆ ಈ ಪ್ರೀತಿಸೋ ಎರಡು ಮನಸ್ಸುಗಳ ಮಧ್ಯೆ
ವಿಲನ್ಗಳು ಉಟ್ಕೊಳ್ಳದೆ ಇರಲಿ ಅಂತ ನನ್ನ ಆಸೆ. ವಿಲನ್ಗಳೇ ಬೇಡ, ಇಂಥ ವಿಲನ್ ಉಟ್ಟದೇ ಇರಲಿ. ಆಯ್ತಾ, ಹಂಗಾಗಿ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದ್ರೆ ಮಾತಾಡ್ತಾನೇ ಇರಬೇಕು ಅನಿಸುತ್ತೆ. ಸರಿ, ಎಲ್ಲಿ ಟ್ರೈನ್ ಆಗಿದ್ದು ಆ್ಯಕ್ಟಿಂಗ್ ವಿಷಯದಲ್ಲಿ? ಸರ್, ನಾನು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ಸರ್. ಓಕೆ. ಒಂದು ಆ್ಯಕ್ಚುಲಿ ಒಂದಷ್ಟು ವರ್ಷ ನಾನು ಇಲ್ಲಿ ಗಾಂಧಿನಗರದಲ್ಲಿ ಓಡಾಡಿದೆ. ವೆರಿ ಗುಡ್. ಒಂದಷ್ಟು ಅವಕಾಶಗಳಿಗೋಸ್ಕರ ಸಿಕ್ಕಿಲ್ಲ. ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಹೈದರಾಬಾದಲ್ಲಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವಕಾಶ ಇದೆ, ಬರ್ತೀನಿ. ತಪ್ಪು ತಿಳ್ಕೊಬೇಡ, ನಾನು ನಿನ್ನ ಹೊಗಳಕ್ಕೂ ಮಾತಾಡಲ್ಲ, ಅಥವಾ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಲ್ಲ. ಒಬ್ಬ ಕಂಪ್ಲೀಟ್ ಏನು ಹೇಳ್ತಾರಪ್ಪ, ಮೆಚ್ಯೂರ್ಡ್ ಆ್ಯಕ್ಟರ್ ನಾನು ನಿನ್ನಲ್ಲಿ ನೋಡಿದೆ. ಆ್ಯಸ್ ಇಟ್ ಈಸ್ ನಿಮ್ಮ ಬಗ್ಗೆ ನೀವೆಲ್ಲ ಆ್ಯಕ್ಟಿಂಗ್ ಕಲ್ತೀರಿ? ನಾನು ಕೇಳಿದೆ ಇವ್ರನ್ನ, ಅಲ್ಲಪ್ಪ ಈ ಎಲ್ಲರ ಆ್ಯಕ್ಟಿಂಗ್ ಗಿಟ್ಟಿಂಗ್ ಕಲ್ತ್ರಿ ನೀವು, ಹೆಂಗ್ ಬಂತು ಅದು ಆ್ಯಕ್ಟ್ ಮಾಡೋದು? ಸರ್, ಆ್ಯಕ್ಚುಲಿ ನನಗೆ ಇವರು ಅಂಜನಿ ಇವರೆಲ್ಲ ಫ್ರೆಂಡ್ಸ್ ಸರ್, ನಮಗೆ 10 ಇಯರ್ಸಿಂದ. ಓಕೆ. ಸೊ ಫ್ರೆಂಡ್ಸ್ ಮಾಡ್ತಿದ್ದಾರೆ ಅಂದ ತಕ್ಷಣ ನನ್ನ ಕರೆದು ಲೈಕ್ ನಿನ್ನೆ ಹೀರೋಯಿನ್ ಅನ್ಕೋತಾ ಇದೀವಿ, ಒಂದು ಆಡಿಷನ್ ಕೊಡು. ಆಮೇಲೆ ಐ ಅಪ್ರಿಷಿಯೇಟ್ ಯು ಒಂದು ವಿಷಯದಲ್ಲಿ, ಯಾವಾಗ ಗೊತ್ತಾ, ಸ್ಪೆಷಲಿ ನಿಮ್ಮ ಅಜ್ಜಿ ತಿರೋಗಿರ್ತಾರೆ ಗೊತ್ತಾ, ಅವಾಗ ನಿಂತಿರ್ತೀರ ವಿತೌಟ್ ಮೇಕಪ್ಪಲ್ಲಿ, ಅದು ಯಾರಿಗೂ ದಮ್ಮಿಲ್ಲ. ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಹೌದು ಸರ್, ಕರೆಕ್ಟ್ ಕರೆಕ್ಟಾ? ಸರ್, ಏನೆಲ್ಲ ಅಬ್ಸರ್ವ್ ಮಾಡ್ತೀರಾ ಸರ್? ಒಂದೊಂದು ಕ್ಯಾರೆಕ್ಟರ್ ಅಷ್ಟು ವಿಶ್ಲೇಷಿಸಿ ಅವರು ಹೇಳ್ತಾ ಇದಾರಂದ್ರೆ, ಆ ವಿಶ್ಲೇಷಣೆಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಅವರು ಅಷ್ಟು ಒಂದೊಂದು ಕ್ಯಾರೆಕ್ಟರ್ ಇದು ಮಾಡಿದ್ದಾರೆ ಅಂದ್ರೆ, ಸಿನಿಮಾನ ಅವ್ರು ಎಷ್ಟು ಇಷ್ಟಪಟ್ಟಿದ್ದಾರೆ, ಲವ್ ರೆಡ್ಡಿ ಸಿನಿಮಾನ ದುನಿಯಾ ವಿಜಯ್ ಅವರು ಎಷ್ಟು ಇಷ್ಟಪಟ್ಟರೆ ಅನ್ನೋದು, ಆ ಒಂದೊಂದು ಕ್ಯಾರೆಕ್ಟರ್ನು ವಿಂಗಡಿಸಿ ನೀನು ಹಿಂಗೆ ಮಾಡಿದ್ಯಾ, ನೀನು ಇಂಥ ಕ್ಯಾರೆಕ್ಟರ್ ಇಂಥ, ಎಷ್ಟು ಅಬ್ಸರ್ವೇಷನ್ ಸರ್ ನಿಮ್ಮದು? ಸರ್, ಒಂದು 15 ನಿಮಿಷ ಮಾತಾಡ, ಒಂದು 20 ನಿಮಿಷ ಮಾತಾಡ್ತೀನಿ. ಇಲ್ಲ, ನಾನು ಮುಗಿಸ್ಬಿಡ್ತೀನಿ. ಅಲ್ಲ, ಕರೆಕ್ಟಾ? ವಿತೌಟ್ ಮೇಕಪ್ ಅಜ್ಜಿ ತಿರ್ಕೊಂಬಿಟ್ಟಿರ್ತಾರೆ, ಇವರು ಓಡ್ ಬರ್ತಾರೆ. ನಾನು ನೋಡಿದೆ ಹಿಂಗೆ, ಶಬಾಷ್ ನೋಡಪ್ಪ, ಎಲ್ಲಿ ನಾನಾಗೆ ನಿಂತ್ಕೋತೀನೋ ಅಲ್ಲಿ ನಾನಾಗೆ ಉಳ್ಕೋತೀನಿ. ಎಲ್ಲಿ ನಾನು ಆರ್ಟಿಫಿಷಿಯಲ್ ಆಗಿರ್ತೀನೋ ಅಲ್ಲಿ ಆರ್ಟಿಫಿಷಿಯಲ್ ಆಗೇ ಇರ್ತೀನಿ. ಸೊ ಆ ವಿಷಯದಲ್ಲಿ ಅಟ್ಸ್ ಅ ಗ್ರೇಟ್, ವಂಡರ್ಫುಲ್, ಗ್ರೇಟ್. ಯಾವತ್ತೂ ಹೆದರು ಬೇಡಪ್ಪ, ನಿನ್ನ ವಿತೌಟ್ ಮೇಕಪ್ ನಿಂತ್ಕೊಂಬಿಟ್ಟು ಆರಾಮಾಗಿ ವಿತೌಟ್ ಮೇಕಪ್ ಎಲ್ಲ ಆ್ಯಕ್ಟ್ ಮಾಡ್ಬೇಕು, ನಾನು ಬೇಕಾಗಿರೋ ಆ್ಯಕ್ಟಿಂಗು ಮೇಕಪ್ ಅಲ್ಲ ಅಂತ ನಿಂತ್ಕೊಂಡು. ಕರೆಕ್ಟ್. ಓಕೆ, ಅದ್ರ ಬಗ್ಗೆ ನಾನು ವಾವ್ ಅನ್ನಿಸ್ತು ನನಗೆ. ಇದು ರೀ, ಇದು ಇದು ನಿಜವಾಗ್ಲೂ ಮಾಡಬೇಕಾಗಿರೋದು. ಅದನ್ನು ಯಾರು ಎಲ್ಲಿ ನೀವು ಪ್ಲ್ಯಾನ್ ಮಾಡಿದ್ರು ನನಗೆ ಐ ಡೋಂಟ್ ನೋ ಲೈಕ್, ಬಟ್ ದ ಹೋಲ್ ಸಿಚುವೇಷನಲ್ಲಿ ಆ ಅಜ್ಜಿ ತಿರೋಗಿದೆ, ಅಜ್ಜಿ ತಿರೋಗಿದಾಗ ಕಣ್ಣು ಹೋಗದೆ ಹೀರೋಯಿನ್ ಮೇಲೆ ನಾನು ನೋಡಿದೆ, ಇದು ರೀ ಮೇಕಪ್ ಇಲ್ಲದೆ ಎಷ್ಟು ಚೆನ್ನಾಗಿ ನಿಲ್ಲಿಸಿದ್ದಾರೆ. ಆಮೇಲೆ ಅವ್ರಿಗೆ ಮನ್ಸು ಮಾಡಿ ನಿಂತಿದೆಯಲ್ಲ, ಜನರಲಿ ನಾವೇನು ಹೊರಗಡೆ ಬಂದು ಒಂದು ಸಣ್ಣ ಟಚ್ ಅಪ್ ಆದ್ರೂ ತಗೋಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆಯ್ತಾ, ಬಟ್ ನೀವು ನಿಂತಿರೋದೇ ಗ್ರೇಟ್. ಅದು ಅದಕ್ಕೆ ಎಲ್ರಿಗೂ ಇಷ್ಟ ಆಗ್ತಾ ಹೋಗುತ್ತೆ ಸಿನಿಮಾ. ಆಮೇಲೆ ಆಚೆ ನಿಂದಪ್ಪ, ನಾನು ತುಂಬ ಕಡೆ ನನಗೆ ನಿಮ್ಮ ಭಾಷೆ ತುಂಬ ಇಷ್ಟ. ಥ್ಯಾಂಕ್ ಯು ಸರ್. ಭಾಷೆ ಆಮೇಲೆ ತುಂಬ ನ್ಯಾಚುರಲ್ ಆಗಿ ಬಿಹೇವ್ ಮಾಡೋದು, ಆಮೇಲೆ ಅದೇ ನೋಡು ಆ ಕಡೆ ನೋಡು, ಮದುವೆ ಇದಕ್ಕೆ ಹೋದಾಗ ಫಸ್ಟ್ ಡೇ ಸರ್ ನಾವು ಅವಾಗಲೇ ಮಾತಾಡ್ತಾ ಇದ್ವಿ ನೀವು ಬರೋದಕ್ಕಿಂತ ಮುಂಚೆ, ಅದನ್ನೇ ನಾನು ಹೇಳ್ತಾ ಇದ್ದೆ. ನಮ್ಗಳಿಗೆ ನಾವಲ್ಲಿ ಅಷ್ಟು 30 ದಿನ ಎಲ್ಲ ಇದ್ದು ಆ್ಯಕ್ಟ್ ಮಾಡಿರೋರ್ಗೆನೆ ಕೆಲವೊಂದು ಸೀನ್ಸ್ಗಳು ನೆನಪಿಲ್ಲ, ಎಷ್ಟೊಂದು ಸಿನಿಮಾ ಕುತ್ಕೊಂಡು ನೋಡಿದ್ದು ಕೆಲವೊಂದು ಪಾಯಿಂಟ್ಸ್ ಅಬ್ಸರ್ವೇಷನ್ ಮಾಡಿಲ್ಲ. ಬಟ್ ನೀವು ಅದೆಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿ ಪ್ರತಿಯೊಂದನ್ನು ಹೈಲೈಟ್ ಮಾಡಿದ್ದೀವಿ, ಇದು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಸರ್. ಇಟ್ಸ್ ಲೈಕ್ ನೀವು ಹೊಸಬ್ರನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಿದ್ರೆ ಅವರಲ್ಲಿರೋ ಟ್ಯಾಲೆಂಟ್ನಷ್ಟೇ ಯಾವ ಥರ ಗುರುತಿಸ್ತಿದ್ದೀರಾ ಅಲ್ವಾ? ನಿಜವಾಗ್ಲೂ ನಾವೆಲ್ಲ ಧನ್ಯರು ಹೇಳಬೇಕು ಅಂತಂದ್ರೆ, ನನಗೀಗ ನೋಡಮ್ಮ ಇಲ್ಲಿ ಕಲೆಯಲ್ಲಿ ಯಾರು ದೊಡ್ಡವರು ಚಿಕ್ಕವರಿಲ್ಲ, ಕಲಾವಿದರಂದೆಲ್ಲ ಕಲಾವಿದರೆ ಅಷ್ಟೇ. ಇಲ್ಲಿ ಯಾರು ಹೀರೋನು ಇಲ್ಲ, ಹೀರೋಯಿನ್ ಇಲ್ಲ, ಹೀರೋನು ಕಲಾವಿದನೇ, ಹೀರೋಯಿನ್ ಕಲಾವಿದನೇ. ನನಗೂ ವಯಸ್ಸಾಗತ್ತೆ, ನಿನಗೂ ವಯಸ್ಸಾಗತ್ತೆ, ನಾನು ಕಾಯಿಲೆ ಬೀಳ್ತೀನಿ, ನೀನು ಕಾಯಿಲೆ ಬೀಳ್ತೀಯ ಅಲ್ವಾ? ಸೀರಿಯಸ್ಲಿ ಕರೆಕ್ಟ್ ಅಲ್ವಪ್ಪ? ಅದು ಬಿಟ್ಟು ಬೇರೆ ಏನು ಉಳ್ಕೊಳತ್ತಿಲ್ಲಿ? ವಯಸ್ಸಾದ್ಮೇಲೆ ಏನಾಗುತ್ತೆ, ಮನುಷ್ಯ ಅವನೆಂಥ ಮನುಷ್ಯ, ಗಂಡಾಗಲಿ ಹೆಣ್ಣಾಗಲಿ, ಒಂದು ಒಂದು ಕೆಟ್ಟ ಸ್ಥಿತಿಗೆ ಬಂದು ಯಾರೂ ನೋಡೋಕ್ಕಾಗಿರೋ ಸ್ಥಿತಿಗೆ ಬಂದು ಹೊಟ್ಟೋಗ್ತೀವಿ. ಇದು ಮನುಷ್ಯನ ಎಲ್ಲ ಮನುಷ್ಯನ ಗುಣ. ಸೊ ಹಂಗಾಗಿ ಇವೆಲ್ಲ ಟೆಂಪ್ರರಿ. ಸತ್ಯ ಅದು. ಆಯ್ತಾ, ದಿಸ್ ಆಲ್ ಥಿಂಗ್ಸ್ ಆರ್ ಟೆಂಪ್ರರಿ. ಏನಂದರೆ ನಮಗೆ ವಿ ಹವ್, ನಾವು ಎಷ್ಟೋ ಜನಗಳ ಪೇಯ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಹಂಗಾಗಿ ನಮ್ಗೆ ಅದೊಂದು ಕೆಲಸ. ಕರೆಕ್ಟ್. ಆ ಕೆಲಸ ನಾವು ಶ್ರದ್ಧೆಯಿಂದ ಮಾಡಬೇಕಷ್ಟೇ. ಅರ್ಥ ಆಯ್ತಪ್ಪ? ಯಾರು ನಿಮ್ದೆಲ್ಲ ಪೇಯ್ನ್ ನಾನು ಹೇಳ್ತೀನಿ ಅಂದರೆ ನನಗೆ ಅದು ಕೆಲಸ, ಅದಕ್ಕೆ ನಾನು ಹೀರೋ ಅಂತಾರೆ. ಬಟ್ ನಾನು ಕಲಾವಿದನೇ, ಮತ್ತು ಎಲ್ರಿಗೂ ಅಷ್ಟೇ, ಎಲ್ಲ ಎಲ್ಲ
ಎಲ್ಲ ವಯಸ್ಸಿದ್ದ ಚೆನ್ನಾಗಿ ಕಾಣ್ತೀವಿ, ವಯಸ್ಸಾದ್ಮೇಲೆ ನೋಡೋಕ್ಕಾಗಲ್ಲ. ಆಮೇಲೆ ಒಂದು ಒಂದು ಬ್ಯೂಟಿಫುಲ್ ಎಂಡ್ ಆಗುತ್ತೆ ಗೊತ್ತಾ, ಅವಾಗ ಯಾವ ಹೀರೋಯಿನ್ ಇರಲ್ಲ, ಯಾವ ಹೀರೋಯಿನ್ ಇರಲ್ಲ, ಯಾವ ಸ್ಟಾರ್ಡಮ್ ಇರಲ್ಲ, ಉಳ್ಕೊಳ್ಳೋದೊಂದೇ ನಿನ್ನ ಕೆಲಸ. ಆ ಕೆಲಸ ಕಲಾವಿದನ ಕೆಲಸ ಏನು, ರೆಪ್ರೆಸೆಂಟ್ ಮಾಡೋದು. ಈಗ ಆನೆಸ್ಟಾಗಿ ಇಲ್ಲಿವರೆಗೂ ಮಾತಾಡಲಿಲ್ಲ, ಹೇಳ್ತೀನಿ ದಯವಿಟ್ಟು, ಯಾರೇ ಪ್ರೀತಿ ಮಾಡುವಂಥ ಲವರ್ಸ್ಗಳಿಗೆ ದಯಮಾಡಿ ತೊಂದರೆ ಕೊಡಬೇಡಿ ಯಾರೂ. ಅದು ತಾಯಿ ಆಗ್ಬೋದು, ತಂದೆ ಆಗ್ಬೋದು, ಸೋದ್ರ ಮಾವ ಆಗ್ಬೋದು, ತಮ್ಮ ಆಗ್ಬೋದು. ಈ ಸಿನಿಮಾಲಿ ನಡೆಯುವಂಥ ಆ ಒಂದು ಆ ಕೊನೆ ವಿಷಯ ನಾನು ಎಂಡಲ್ಲಿ ಮಾತಾಡ್ತೀನಿ, ಮತ್ತೆ ಎಲ್ಲರೂ ಬರ್ಗಿನೂ ಮಾತಾಡ್ತಾ, ತುಂಬ ಪೇನ್ಫುಲ್ ಅನಿಸುತ್ತೆ ನೋಡ್ತಾ 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 ನೋಡ್ತಾ. ಏಯ್ ಏನಯ್ಯ ಇದು, ನನ್ನ ಮನೇಲಿ ನಡೆದೋಯ್ತಲ್ಲಯ್ಯ, ನನ್ನ ಮನೇಲಿ ನಡೀಬಾರ್ದಯ್ಯ, ಅಥವಾ ಅಕ್ಕಪಕ್ಕದಲ್ಲಿ ನನ್ನ ಪರಿಚಯದ ಮನೇಲೂ ಆಗಬಾರ್ದಪ್ಪ ಇದು ಅನ್ನೋದು ಕರ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಸ್ ಇಟ್ ಈಸ್ ನಮ್ಮ ಇವ್ರು ಬರ್ತಾರೆ, ಸ್ವೀಟಿ ಅವರು. ಸ್ವೀಟಿ ಅವ್ರು ಬಂದಾಗ ದೇವರ ನನ್ನ ಕೈಗೆ ಸಿಕ್ಕಿದ್ರೆ ಸಲಗಾಲಿ ಭೀಮಾ ಸಿಕ್ಕಿದ್ರೆ ಇಡೀ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಮ್ಮ. ಎಲ್ರಿಗೂ ಮೊನ್ನೆ ಕೇಳಿದ್ರು, ಏನು ಸರ್ ಯಾರಿಗೂ ಐ ಲವ್ ಯು ಅಂತ ಮಾಡಿದ್ರೆ ಹೆಜ್ಜನಕ್ಕೆ ಅಂತೀರ? ಫ್ಯಾನ್ಸ್ ಎಲ್ಲರೂ ಮೆಸೇಜ್ ಮಾಡಿದ್ರು, ಅದು ನನಗೆ ತುಂಬಾ ಖುಷಿ ಆಯ್ತು ನಿಜವಾಗ್ಲು. ಇರ್ಲಿ ಮಾಸಿ, ನಾನು ನಿಮ್ಗೆ ಅವಾಗಲೇ ಹೇಳಿದೆ, ನಾನು ಬಿಫೋರ್ ಇದು ಆಗಕ್ಕಿರೋ ಮುಂಚೆ, ಸೊ ಯಾವುದನ್ನು ತಲೆಗೆ ತೊಗೊಳ್ತೀರಾ ಆರಾಮಾಗಿ, ಜಸ್ಟ್ ಎಂಜಾಯ್ ದ ಮೂಮೆಂಟ್ ಅಷ್ಟೇ. ಐ ಬಿಲೀವ್ ಇನ್ ದಟ್ ಯಾವಾಗ್ಲೂ. ಮಿಕ್ಕಿದ್ಯಾವುದು ತೊಗೊಬೇಡಿ. ನಿಮ್ಮ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟ್ ನೋಡ್ತಾ ಇದ್ದೆ, ಆಮೇಲೆ ನೀವು ಮನೆಗೆ ಬಂದು ಮಾತ್ರ ನಗು ನನ್ ಸಿಂಟ್ರೂ ನಿಮ್ಗೆ ಗೊತ್ತಿಲ್ದಂಗೆ ದೇವರು ಪ್ರತಿಯೊಬ್ಬರಲ್ಲೂ ಏನೋ ಒಂದು ಶಕ್ತಿ ಕೊಡ್ತಾರೆ ಅನ್ನಕ್ಕೆ ಇವರ ಬೆಸ್ಟ್ ಎಕ್ಸಾಂಪಲ್. ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿಲ್ಲ, ಹೆಣ್ಮಕ್ಳು ಕಾಮಿಡಿ ಮಾಡೋದು ಕಡಿಮೆ. ಯಾರಿದ್ದಾರೆ ಹೇಳಿ? ನೀವು ಯಾವಾಗ ಎಲ್ಲೇ ಹೋದ್ರೂ ಸಾಧಕ್ಕೆ ಹೋಗಿಲ್ಲ ಅಂತೀವಿ, ಬಿಕಾಸ್ ಅವ್ರು ನೋಡಿದ್ರೆ ನಗುನೆ ಬಂದ್ಬಿಡುತ್ತೆ ಅವ್ರು ನೋಡಿರ್ತಾರೆ. ಆಮೇಲೆ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂದರೆ ಅಯ್ಯೋ ಕುತ್ಕೊಳ್ಳೋಕೆ ಆಗಲ್ಲ ಅಷ್ಟು ನಗ್ತೀವಿ. ಆ ಥರದ್ರಲ್ಲಿ ಆ ಥರದ್ದೊಂದು ಒಳ್ಳೆ ಟ್ಯಾಲೆಂಟು ನಿಜವಾಗ್ಲೂ ಅವ್ರಿಗೆ. ನಾನು ಅದೇ ಹೇಳ್ತಾ ಇದ್ದೆ ಸರ್ ಅವರಿಗೆ, ಅವರು ನಾನ್ ಆಕ್ಟರ್ ಆಗಿ ಅಂದ್ರೆ ಲೈಕ್ ಅವರು ಆರ್ಟಿಸ್ಟ್ ಅಲ್ಲ, ಯಾವತ್ತು ಯಾವ ಸಿನಿಮಾಗಳಲ್ಲೂ ಮಾಡಿಲ್ಲ. ನಾವು ಕಾಮಿಡಿಯನ್ಗಳಾಗಿ ಕಾಮಿಡಿ ಡೈಲಾಗ್ ಮುಖಾಂತರ ನಾವು ಜನ ನಡೆಸಬೇಕೆ ಹೊರತು ಸಕ್ಕತ್ತಾಗಿರತ್ತೆ. ನನ್ಗೆ ಏನೇನು ಅಂತ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ, ಗೊತ್ತಿಲ್ಲ ಟ್ರೈ ಮಾಡಿ ಮಾಡಿಸ್ತೀನಿ. ಅದ್ಬಿಟ್ಟು ಇವಾಗ ನಿಮ್ದು ಏನು ಟೀಮ್ ಇದೆ, ಈ ಥರದ್ದೇ ಒಂದು ಬ್ಯೂಟಿಫುಲ್ ಈ ಫ್ಯಾಮಿಲಿನಲ್ಲಿರುವಂಥ ಒಂದು ಕಥೆಗೆ ಫಿಕ್ಸ್ ಆಗಿ ಫಸ್ಟು, ಇದು ಚೆನ್ನಾಗಾಗತ್ತೆ. ಚೆನ್ನಾಗಾದ್ಮೇಲೆ ಇದ್ರದ್ದೇ ಇನ್ನೊಂದು ಡ್ರೈವ್ ತೊಗೊಂಡೋಗೋಣ, ಫ್ಯಾಮಿಲಿಯಲ್ಲಿ ನಡೆಯುವಂಥ ಕಥೆ ಇನ್ನೊಂದು ಡ್ರೈವ್ ತೊಗೊಂಡೋಗೋಣ. ಅದಕ್ಕೆ ನಾನು ಜೊತೆ ಕೂರ್ತೀನಿ, ಒಂದಷ್ಟು ಕೂತು ಡಿಸ್ಕಸ್ ಮಾಡಿ ಮಾಡೋಣ ಅದನ್ನು ಅಲ್ವಾ. ಆಮೇಲೆ ಆ್ಯಸ್ ಇಟ್ ಈಸ್ ಸ್ವೀಟಿ ಅವ್ರು ಮಾಡೋ ನನಗೆ ಗೊತ್ತಿಲ್ಲ ರೀ, ನೀವು ಅವ್ರ ಯಜಮಾನಿ ನಿಮ್ಮ ನಿಮ್ಮ ಹೆಂಗ್ಸರ್ ಅಂತಾರಪ್ಪ. ಇಲ್ಲ ಸರ್ ಅವ್ರ ಪ್ರೊಡ್ಯೂಸರ್ ನಾನು ಆರ್ಟಿಸ್ಟೇ ಸರ್, ಸಂಬಳ ಕೊಟ್ಟರೆ ಹೇಳಿ ಸರ್, ಸಂಬಳನೂ ಕೊಟ್ಟಿಲ್ಲ ಸರ್ ಅವರು, ಪರವಾಗಿಲ್ಲ ಸರ್, ಹೆಂಗೋ ಅವ್ರು ಹೇಳಲ್ಲ ಸರ್. ನಾನು ಇಷ್ಟಪಟ್ಟಿದ್ದು ನಿಮ್ಮ ಕ್ಯಾರೆಕ್ಟರ್. ತುಂಬಾ ಥ್ಯಾಂಕ್ಸ್. ಹೌದು ಇಂಟರ್ವ್ಯೂಲ್ ಆದ್ಮೇಲೆ ಇಲ್ಲೂ ಥಿಯೇಟರ್ ತುಂಬಾ ಎಂಜಾಯ್ ಮಾಡ್ತಾರೆ. ನೋಡಮ್ಮ ಹಂಗೆ ದೇವ್ರು, ಇವಾಗ ಯಾರ್ಯಾರು ಏನೇನು ಬರ್ದಿರ್ತಾನೆ ಗೊತ್ತಿಲ್ಲ, ಯಾರ ನೇಬಾರ ಏನು ಅಂತ ಗೊತ್ತಿಲ್ಲ. ಅದು ಇಲ್ಲಿ ಋಣ ಬರ್ದಿದ್ರೆ ಸಿನಿಮಾಲ್ಲಿ ಅಟ್ಲೀಸ್ಟ್ ಅವರ ಅವರ ಲೈಫಲ್ಲಿ ಸಾಯಕ್ಕಿಂತ ಮುಂಚೆ ಒಂದ್ ದಿವಸ ಆದ್ರೆ ಆಕ್ಟ್ ಮಾಡ್ಬಿಟ್ಟು ಸಾಯ್ತಾರಂತೆ. ಅದು ಸಿನಿಮಾ ಋಣ. ಸಿನಿಮಾನ ನಾವು ಯಾವಾಗ ಅದಕ್ಕೆ ದೇವ್ರಿಗೆ ಹೋಲಿಸ್ತೀವಿ, ನೋಡೋರನ್ನ ದೇವ್ರಿಗೆ ಹೋಲಿಸ್ತೀವಿ, ಅದು ಋಣ ಅಂತೆ. ಒಂದು ಡೇ ಆದರೂ ಒಂದು ಆ್ಯಕ್ಟ್ ಮಾಡ್ತಾರೆ. ಒಂದು ನಾಯಿಗೆ ಋಣ ಇದ್ರು ಕೂಡ ಬಂದದ್ದು ಆ್ಯಕ್ಟ್ ಮಾಡುತ್ತೆ, ಯಾವುದೋ ಜನ್ಮದ ಋಣ ಅದು. ಹಾಗೆ ಸಿನಿಮಾ ಇಸ್ ಮೋಸ್ಟ್ ಪವರ್ಫುಲ್. ನೋಡಿದ್ದೀರಾ ಸಿನಿಮಾ ಇಷ್ಟು ಪವರ್ಫುಲ್ ಅಷ್ಟೇ ಡೇಂಜರಸ್. ಹೌದು ಸರ್, ನೋಡೋರ ಕಣ್ಣಿಗೆ ಇವರೇನು ಸಿನಿಮಾದವರು ಹಂಗೆ ಹಿಂಗೆ ಅನ್ಕೋತಾರೆ. ದಿಸ್ ಇಸ್ ವೆರಿ ವೆರಿ ಡೇಂಜರಸ್ ಆ್ಯಂಡ್ ವೆರಿ ಪ್ರೆಷಿಯಸ್, ಎರಡೂ ಇದೆ ಇದು ಸಿನಿಮಾ. ಸೊ ಹಂಗಾಗಿ ಅದು ಆ ಒಂದು ಆಲ್ ಗುಡ್ ವೈಬ್ಸ್ ಈ ಸಿನಿಮಾ ಮೇಲಿದೆ. ಅದು ಬಿಟ್ಟು ಪಾಪ ನನಗೆ ಆತನ ನೋಡಿದೆ, ಒಂದು ಒಂದ್ರಲ್ಲಿ ಕಂಟಿನ್ಯೂಟಿ ಇಲ್ಲ ನೀನು ಕೂತಾಗ ಗೊತ್ತಾ,
ಮಾಡಿದ ಕೂತ್ ಮಾಡೋ ಕೂದಲು ಜಾಸ್ತಿ ಇತ್ತು, ಆಮೇಲೆ ಇಮಿಡಿಯೇಟ್ ಆಗಿ ಕಂಟಿನ್ಯೂಟಿ ಇಲ್ಲ. ಕರೆಕ್ಟ್ ಯಾವ ಶಾರ್ಟ್ ಹೇಳ ಅದು ಅವಾಗ ಕ್ಲೋಸ್ ಅಲ್ಲಿ ಒಂಥರ ಇದೆಯಾ, ವೈಡ್ ಓಪನ್ ಮಾಡಿದ್ರೆ ಆಗಿತ್ತು. ಸರ್ ನೀವ್ ಏನ್ ಓದಿದ್ದೀರಾ? ಯಾಕೆ ಗೊತ್ತಾ, ಯೂಶುವಲ್ ಆಗಿ ಸ್ಟುಡಿಯೋ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲರೂ ಪಿಂಟು ಪಿಂಟು ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ. ಏನ್ ಗೊತ್ತಾ, ಸಿನಿಮಾನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ. ಅದೇ ಸರ್ ನಿಮ್ಮನ್ನ ಇಲ್ಲಿ ತಂಕ ತಂದಿರೋದು. ನಮ್ಗೆ 24 ಗಂಟೆ ಸಿನಿಮಾ ಗೊತ್ತು, ಸಿನಿಮಾ ಬಿಟ್ಟು ಬೇರೆ ಗೊತ್ತಿಲ್ಲ, ಅದು ಬಿಟ್ಟು ಬೇರೆ ಯಾರು ಏನು ನಡ್ಕೊತಾರೋ ಗೊತ್ತಿಲ್ಲ, ಯಾರೇನು ಅನ್ಕೊಂಡ್ರು ನನಗೆ ಬೇಕಾಗಿಲ್ಲ. ಆಯಿತಾ, ನನಗೆ ಸಿನಿಮಾ ಒಂದೇ ಗೊತ್ತು. ಆ ಸಿನಿಮಾ ಅಷ್ಟು ಗೊತ್ತಿರೋದಕ್ಕೆ ಒಬ್ಬರೊಬ್ರದ್ದು ಪಾಯಿಂಟ್ ಮಾತಾಡ್ತೀನಿ ನಾನು. ಯಾಕೆ ಶಾರ್ಟಲ್ಲಿ ಕಂಟಿನ್ಯೂಟಿ ಇಲ್ಲ, ಓ ಎಲ್ಲ ಪ್ಯಾಚ್ ವರ್ಕ್ ಮಾಡೋದಾಗುತ್ತೆ ಇಲ್ಲ ಅಲ್ಲಿ. ಸಿನಿಮಾ ಇಷ್ಟು ನೆನಪಿದ್ದ ನೆನಪಿರೋದೆ ನಾ ಅಷ್ಟೊತ್ತು ಮಾತಾಡೋದಲ್ಲ ಸೂಪರ್ ಅಂತ ಅನ್ಕೊಂಡು, ಅದೆಲ್ಲ ಗ್ರೇಟ್. ಈ ಇನ್ ಡಿಟೇಲ್ ಅಲ್ಲಿ ಹೋಗಿ ಶಾರ್ಟ್ ಟು ಶಾರ್ಟ್ ಅಲ್ಲಿ ಕಂಟಿನ್ಯೂಟಿ ಮಿಸ್ ಆಗಿದೆ ಅನ್ನೋದು ನಿಜವಾಗ್ಲು ನಮ್ಗೆ ವಾವ್ ಅನ್ಸ್ತಾರೆ. ನಮ್ ಸಿನಿಮಾ ಬಗ್ಗೆ ರಿಲೀಸ್ ಆಗಿ ಈ ತರ ಮಾಡೋದು, ಮೈ ಗಾಡ್. ನಾನು ಅಬ್ಸರ್ವ್ ಮಾಡಿದೆ, ಮತ್ತೆ ತುಂಬಾ ಒಳ್ಳೆ ಕಲಾವಿದ, ತುಂಬಾ ಒಳ್ಳೆ ಕಲಾವಿದ. ಎನ್ಎಸ್ಟಿ ಹೌದು, ನನಗೆ ಆಮೇಲೆ ಸಿಗಪ್ಪ ಖುಷಿಯಾಯ್ತು. ಆಮೇಲೆ ಇವ್ರ ಬಗ್ಗೆ ಏನು ಏನು ಮಾತಾಡೋದು ಅಂದರೆ, ಇಲ್ಲಪ್ಪ ನಾನು ಅದೇನಾಗುತ್ತೆ, ಸಿ ದಟ್ ಈಸ್ ವಾಟ್ ಕಾಲ್ಡ್ ನಮ್ಮನ್ನು ಆವರಿಸ್ಕೊಂಬಿಟ್ಟಿದೆ, ಆವರಿಸ್ಕೊಳ್ಳುತ್ತೆ ಕೂಡ. ನೀವು ಸಿನಿಮಾ ನೋಡೋರ್ಗೂ ಗೊತ್ತಾಗುತ್ತೆ, ಅಕಸ್ಮಾತ್ ಏನೋ ಕೆಲವರು ಇಲ್ಲ ಇದು ಓ ಟಿ ಟಿ ಬರಲಿ ಆಮೇಲೆ ನೋಡೋಣ ಅಂತ ಅಂದ್ಕೊಳ್ಳೋರೇ ಇದ್ದರೆ ಥಿಯೇಟರ್ ಆಗೋ ಎಕ್ಸ್ಪೀರಿಯೆನ್ಸ್ ಬೇರೆ ಬೇರೆ. ನೀವು ಒಬ್ಬರೇ ಕೂತ್ಕೊಂಡು ಫೋನಲ್ಲಿ ನೋಡೋದು ಬೇರೆ, ಅಥವಾ ನೀವೊಬ್ಬರೇ ಇಬ್ಬರೇ ಇಬ್ಬರು ಮಲ್ಕೊಂಡು ಗಂಡ ಹೆಂಡತಿ ನೋಡೋದು ಬೇರೆ. ಇದನ್ನು ಥಿಯೇಟ್ರಲ್ಲಿ ನೋಡೋದೆ ಮಜಾನೇ ಬೇರೆ. ಸೊ ಥಿಯೇಟ್ರಲ್ಲಿ ನೋಡಬೇಕಾಗಿರೋಂಥ ಸಿನಿಮಾನೇ ಈ ವಿಶೇಷವಾದ ಸಿನಿಮಾ ಇದು. ವೆರಿ ನನಗೆ ಆನೆಸ್ಟ್ಲಿ ಹೇಳಬೇಕಂದ್ರೆ, ಏ ನಾನು ಸುಮಾರು ಕಥೆಗಳು ಕೇಳಿದ್ದೀನಿ, ಇದು ಸುಮಾರು ಕಥೆಗಳು ನೋಡಿದ್ದೀನಿ. ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತೀನಿ ಈಗ, ಸುಮಾರು ವಿಷಯಗಳನ್ನ ನೋಡಿದ್ದೀನಿ. ಎಷ್ಟೋ ಕಡೆ ತಂದೆಯೇ ಮಗಳನ್ನ ಸಾಯಿಸಿರೋದು. ನಾನು ಆಲ್ಮೋಸ್ಟ್ ಈಗ ಸಲಗಾ ಭೀಮಾ ಎಲ್ಲ ಮಾಡುವಾಗ ಪ್ರತಿ ಸರಿನೂ ರಿಯಲ್ ವಿಷಯಗಳನ್ನ ಹುಡುಕ್ತಾ ಇರ್ತೀನಿ. ಈಗ ಡ್ರಗ್ನ ಹುಡುಕ್ತೀನಿ, ಹೌದೌದು ರಿಯಲ್ ವಿಷಯನ ಹುಡುಕ್ತೀನಿ. ಆ ಥರದ್ದು ನಾನು ಕೇಳಿರೋದೆ ಒಂದು 3-4 ಕೇಸ್ ಇದೆ. ಆಮೇಲೆ ನಾನು ಎಲ್ಲಿ ಯಾವಾಗ ಅಂತ ಹೇಳೋದಿಲ್ಲ, ಸ್ವಂತ ತಾಯಿನೇ ಇದೇ ಥರ ಒಂದು ಲವ್ ಮ್ಯಾಟ್ರಿಗೆ ಹುಡುಗಿ ಸತ್ತೋಗಿತ್ತು, ವಯಸ್ಸು ಹುಡುಗಿ. ಸರಿ ನಮಗೆ ವಿಷಯ ಗೊತ್ತಾಯಿತು, ಓಡೋಗಿ ನೋಡಿದ್ವಿ. ನೋಡಿದ್ರೆ ಇಲ್ಲ ಇಲ್ಲ ಇಲ್ಲ, ಹ್ಯಾಂಗ್ ಮಾಡ್ಕೊಂಬಿಟ್ಲು ಹ್ಯಾಂಗ್ ಮಾಡ್ಕೊಂಬಿಟ್ಲು ಅಂದ್ರೆ, ಅವಾಗಿನ್ನ ಅಷ್ಟು ಪೊಲೀಸು ಇದು ನಮಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಇಟ್ ದಿಸ್ ಇಸ್ ಅರೌಂಡ್ 20-30 years ಬ್ಯಾಕ್ ಏನೋ. ಆಮೇಲೆ ಹೋಗಿ ಹತ್ತಿರಕ್ಕೆ ನೋಡಿದಾಗ ಅಲ್ಲೆಲ್ಲ ಮಾತಾಡ್ಕೊಳ್ಳೋರು ಗುಸ್ 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 ಅಂತ. ಹತ್ತಿರಕ್ಕೆ ಹೋಗಿ ನೋಡಿದಾಗ ಗೊತ್ತಾಯಿತು, ಪಾಪ ಆ ಹುಡುಗಿಗೆ ಇಲ್ಲೆಲ್ಲ ಪರಿಚಿದ್ಲು ತಾಯಿ. ಸಾಯಿಸೋಕ್ಕಿಂತ ಮುಂಚೆ ಇಳಿದು ಇಸ್ಕಿ ಕತ್ತೆಲ್ಲರೂ ಎಳೆದಾಡಿದ್ಲು. ಅದಾದ್ಮೇಲೆ ಹ್ಯಾಂಗ್ ಮಾಡಿಬಿಟ್ಟು ಎಲ್ಲ ಬರೋಷ್ಟು ಮುಂಚೆ ಬಾಯಿ ಪಡ್ಕೊಂಡು ಇವಳು ಎಲ್ಸಿ ಮಲಗಿಸ್ಬಿಟ್ಟಿಲ್ಲ. ಹ್ಯಾಂಗ ಮಾಡಿದ್ರು ಅಲ್ಲೇ ಇರ್ಬೇಕಲ್ಲ, ಯಾಕೆ ಮುಚ್ಚಿದ್ವಿ. ನನ್ನ ಕಣ್ಣಾರೆ ನೋಡಿ ನನ್ನ ಅದಕ್ಕೆ ಆ ಸಿನಿಮಾ ನನಗೆ ಇದಷ್ಟು ಕನೆಕ್ಟ್ ಆಗಿದ್ದು. ನಾನು ತಾಯಿನೇ ಮಗಳನ್ನ ಕೊಂದಿದ್ದು, ನಾನು ನೀ ಯಾಕೆ ಅವನ್ನ ಪ್ರೀತಿಸಿದೆ ಅಂತ. ಸೊ ನಾವೆಲ್ಲ ಚಿಕ್ಕ ಹುಡುಗರಲ್ವಾ, ಎಲ್ಲ ಮಾತಾಡ್ಕೊಳ್ಳೋರು ಅಕ್ಕಪಕ್ಕದ ಮನೆಯವರು, ಏಯ್ ಬನ್ನಿರಿ ಅದೇನು ನೇಣಾಕೊಂಬಿಟ್ರೆ ಅವಳಿಗೆ ಹಂಗೆ ಕತ್ತ ಇದಿರಬೇಕಲ್ವಾ, ಅದು ಹೆಂಗ್ರಿ ಮಾರ್ಕೋದು, ನೋಡಿದ್ರೆ ಹತ್ರ ಹೋಗಿ ಅಂತ. ಆವಾಗ ಅಬ್ಸರ್ವ್ ಮಾಡಿದ್ರೆ ಇಲ್ಲೆಲ್ಲ ಪರಿಚಿದ ಮಾರ್ಕೆಟ್ ಎಲ್ಲ ಚಿಕ್ಕ ಚಿಕ್ಕ ಚರ್ಮ ಸುಲಿಯುತ್ತಲ್ಲಮ್ಮ ಹಂಗೆ ಸುಲಿದೋಗಿತ್ತು. ನಾನು ಲೈವಲ್ಲಿ ನೋಡಿದ್ದು ಒಂದು ಡೆತ್ ಅದು, ಆ ಹುಡುಗಿ ತಾಯಿಗೆ ವಿರುದ್ಧವಾಗಿ ಯಾರೋ ಇನ್ನೊಬ್ಬನ್ನ ಲವ್ ಮಾಡಿಬಿಟ್ಟಿದ್ಲು ಅಂತ. ಅದು ನನಗೆ ಇಲ್ಲಿ ಕನೆಕ್ಟ್ ಆಗೋಯ್ತು ನೀವೆಲ್ಲ ಮಾತಾಡೋವಾಗ. ಅಯ್ಯಯ್ಯೋ ದೇವರೇ ಏನಯ್ಯ ಇದು, ಹಿಂಗೆ ಹೋಗ್ತಿದೆ ಇದು ಸಿನಿಮಾ ಅಂದಾಗ ನನಗೆ ನನಗೆ ನಿಜವಾಗ್ಲೂ ಅಳು ಬಂತು. ನನಗೆ ನಿಜವಾಗ್ಲೂ ಅನ್ನಿಸ್ತು, ಅಥವಾ ಯಾರು ಅಕಸ್ಮಾತ್ ಪ್ರೀತಿಸ್ತಾರೆ ಅಂದರೆ ಬಿಟ್ಬಿಡಿ ಅವ್ರು ಬದುಕೊಳ್ಳಿ, ತೊಂದರೆ ಕೊಡಬೇಡಿ, ಅವ್ರ ಹಣೆ ಬರ ನೀವ್ಯಾರು ಬರೆಯೋದಕ್ಕೆ
ಅವ್ರ ಹಣೆ ಬರ ಇದ್ರೆ ಅದು ನಡ್ಕೊಂಡು ಹೋಗುತ್ತೆ, ಇಲ್ಲಾಂದ್ರೆ ಯಾರು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಸೀರಿಯಸ್ ಆಗಿ ಹೊಡೆದಿದ್ದು ಈ ಸಿನಿಮಾದಿಂದ. ಲೈಕ್ ಅದಕ್ಕೋಸ್ಕರ ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದೀನಿ ನಾನು. ಇಲ್ಲಾಂದ್ರೆ ನೀವು ಹೇಳಿ, ನಿಮ್ಮ ಹೆಸರು ಹೇಳಿ, ನಿಮ್ಮೂರು ಯಾವುದು, ಅದೇನು ಇದೇನು ಅಂತ ಕತೆ ಕಳಿಬೋದಾಗಿತ್ತು ಅಲ್ವಾ? ಹೌದು. ಆಮೇಲೆ ನಾನು ನೋಡಿರೋದಷ್ಟು ಕೇಸ್ಗಳಲ್ಲಿ ಸರ್, ತಾಯಿನೇ ಮಗಳನ್ನ ಕೊಂದಿರೋ ಕೇಸ್ ನೋಡಿದ್ದೀನಿ ನಾನು ಲೈವಲ್ಲಿ ನೋಡಿದ್ದು. ಇನ್ನೊಂದಷ್ಟು ಈ ಕೆಟ್ಟ ಜಾತಿ ಮರ್ಯಾದ ಹತ್ಯೆಯಲ್ಲಿ ಸುಮಾರು ಹೆಣ್ಮಕ್ಕಳನ್ನ ಒಡೆದು ಒಡೆದು ಸಾಯಿಸ್ಬಿಟ್ಟಿದ್ದಾರೆ. ಅದನ್ನ ಕಣ್ಣಾರೆ ಈ ಹಿಂದೆ ನಡೀತಿತ್ತು ಅಂತಾರೆ, ಈಗಲೂ ನಡೆಯುತ್ತೆ ಸರ್, ಆದ್ರೆ ಜನ ಹೈಲೈಟ್ ಮಾಡಲ್ಲ ಅಷ್ಟೇ. ನೀನು ನಂಬೋದಿಲ್ಲ, ಇವತ್ತಿಗೂ ಆ ಕೆಟ್ಟ ಜಾತಿ ವ್ಯವಸ್ಥೆ ಇದೆ. ಇವತ್ತಿಗೂ ಅವ್ರು ಯಾರೋ ಪ್ರೀತಿಸಿದ ಅಂತ ಆ ಮಕ್ಕಳಿಗೆ ವಿಷ ಹಾಕ್ತಾರೆ, ಇಲ್ಲಾಂದ್ರೆ ಆ ಹುಡುಗಿನ ಬೈದಲ್ಲಿ ಇಟ್ಟು ಥ್ರೆಟ್ ಮಾಡಿ ಅದನ್ನು ಎದುರಿಸಿ ನಾವು ಜೀವ ಕಳ್ಕೊಂಬಿಡ್ತೀವಿ ಅಪ್ಪ ಅಮ್ಮ ಅಂತೇಳಿ ವಿಷ ಎಲ್ಲ ಅವ್ರು ಕುಡಿದು ಇವ್ರಿಗೆ ಡ್ರಾಮಾ ಮಾಡಿಸಿ ಅವ್ರನ್ನ ಇವತ್ತಿಗೂ ನಡೀತಾ ಇದೆ. ಸೊ ಈ ಥರದ ಒಂದು ಮೂಮೆಂಟಲ್ಲಿ ಏ ಇದಾಗಬಾರ್ದು ಅನ್ನೋದು, ಅಂದರೆ ಇವಾಗ ಏ ಬಿದೋಗ್ಬಿಡ್ತೀಯ ಅಲ್ಲಿ ಹೋದ್ರೆ ಹುಷಾರಾಗಿರು ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಅದೇ ಥರ ನೀವಿಬ್ಬರು ಏನು ಹೇಳಿದ್ದೀರಾ, ಹುಷಾರಾಗಿರಿ ಬಿದೋಗ್ಬಿಡ್ತೀರಾ ಪ್ರೀತಿ ಮಾಡೋವಾಗ, ಬಿದ್ದೋಗ್ಬೇಡಿ ಅಂತ ಹೇಳಕ್ಕೆ ಇದೊಂದು ಕಲ್ಲು ಸಾಕ್ಷಿಯಾಗಿ ಇಟ್ಕೊಂಡಿರ್ತೀರ. ಎಸ್, ಸಿನಿಮಾ ಬಗ್ಗೆ ನಾನೇ ತುಂಬ ಮಾತಾಡ್ಬಿಟ್ಟೆ, ಐ ಆಮ್ ಸಾರಿ, ದಯಮಾಡಿ ಕ್ಷಮಿಸಿ. ನಾನು ಯಾವಾಗ ಇದು ಪ್ರವೀಣ್ಗೆ ಅದೇ ಹೇಳ್ತಾ ಇದ್ದೆ, ಈಗ ಪ್ರವೀಣ್, ಈಗ ನಾನು ಯಾಕೆ ಅವ್ರು ಮಾತಾಡಬೇಕು, ಯಾಕೆ ಅವ್ರನ್ನ ಮಾತಾಡಿಸಲಿಲ್ಲ ಅನ್ನೋಕ್ಕೆ ಒಂದೇ ಕಾರಣ, ಇವಾಗ ನೀವು ತುಂಬ ಮಾತಾಡಕ್ಕೆ ಹೋದರೆ ಓ ಏನು ಮಾಡಿಬಿಟ್ಟಿದ್ದೀರ ನೀವು ಅಂತಾರೆ. ಸಿನಿಮಾ ಆದಮೇಲೆ ಖಂಡಿತವಾಗ್ಲೂ ನೀವೇ ಮಾತಾಡಬೇಕು. ನಾನು ಬರೀ ಎಲ್ಲ ಒಂದೊಂದು ಲೈನಲ್ಲೇ ಕೇಳ್ತೀನಿ, ತುಂಬ ಪವರ್ಫುಲ್ಲಾಗಿ ಹೇಳ್ತಾ ಹೋಗಬೇಕು, ತುಂಬ ಯಾವುದನ್ನು ಇದು ಮಾಡೋದು ಬೇಡ. ಸರ್, ನಿಮ್ಗೆ ಯಾಕೆ ಸಿನಿಮಾ ನೋಡಬೇಕು ಅನ್ಸುತ್ತೆ ಹೇಳಿ ಸರ್. ಸರ್, ಇದೊಂದು ನವಿರಾದ ಪ್ರೇಮ ಕತೆ, ಈ ಹೇಳ್ಕೊಳಕ್ಕಾಗದೇ ಇರೋಂಥ ಒಂದು ಪ್ರೀತಿ ಇದರಲ್ಲಿದೆ ಸರ್, ಅದು ಸಿನಿಮಾ ನೋಡಿದ್ರೇ ಅದರ ಮಜಾ ಗೊತ್ತಾಗೋದು. ಹಾಗೆ ಒಂದು ಸೀರಿಯಸ್ನೆಸ್ಸು ಇದರಲ್ಲಿದೆ. ಸುಮಾರು ಜನದ ಮನೆಯಲ್ಲಿರೋ ಪೇರೆಂಟ್ಸು ಇದನ್ನು ನೋಡಲೇಬೇಕು ಅಂತ ನಾನು ಸ್ಟ್ರಾಂಗಾಗಿ ರೆಕಮೆಂಡ್ ಮಾಡಿ. ಯಾಕೆಂದರೆ ಸಿನಿಮಾ ನೋಡಿ ಆದಮೇಲೆ ನಾನು ಎರಡು ಮೂರು ಸರಿ ನೋಡಿದೆ, ಮತ್ತೆ 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 ನನ್ನ ನಿಮ್ಮನ್ನು ಮೀಟ್ ಹಾಕಿನ ಮುಂಚೆ ನೋಡಿದೆ, ಆ ಥಿಯೇಟ್ರಿಗೆ ಬಂದು ಹೊಡೆಯೋದು ಒಂದು ಲೇಡಿ, ತಿರ್ಗಾ ನೋಡಿದೆ ಏನೇನೋ ಗಿಮ್ಮಿಕ್ ಮಾಡಿರ್ಬೇಕು ತಾಳು ಅಂದ್ಬಿಟ್ಟು ತಿರ್ಗಾ ಎರಡು ಮೂರು ಸರಿ ನೋಡಿದೆ. ಆವಾಗ ನನಗೆ ಅನ್ನಿಸ್ತು, ಇಲ್ಲ ಇದರಲ್ಲಿ ಏನೋ ಇದೆ ಅಂತ ನಾನು ಹಂಗೆ ಅಂದ್ಕೊಂಡು ಬಿಟ್ಮೇಲೆ ನನಗೆ ಈ ಸಿನಿಮಾ ಸಿಕ್ತು ಕೈಗೆ. ಆ ವಿಷಯದಲ್ಲಿ ನಾನು ನೋಡಿದಾಗ ಒಂದೇ ಅನ್ಸಿದ್ರು, ಇದ್ದರೆ ಭೂಮಿ ಮೇಲೆ ನಿಮ್ಮಂಥ ತಂದೆ ಯಾರು ಬದುಕಿರಬಾರ್ದು ನಿಜವಾಗ್ಲೂ. ಎಲ್ಲರೂ ಮನುಷ್ಯರಾಗ್ಬಿಡ್ತೀವಿ, ಮನುಷ್ಯರನ್ನ ಮನುಷ್ಯರ ಥರ ಬಾಳಾಕ್ಬಿಡ್ಬೇಕು. ಸೊ ಹಂಗಾಗಿ ಈ ಥರದ ಕ್ಯಾರೆಕ್ಟರ್ ನಾನು ಹೇಳ್ತಾ ಇರೋದು, ನಿಮ್ಮ ಥರ ಫಾದರು ಈ ಜಗತ್ ಮೇಲೆ ಯಾರು ಬದುಕಿರಬಾರ್ದು ಅಂತ ಒಬ್ಬ ಕ್ರೂರಿ ತಂದೆ. ಅವನು ಫಸ್ಟ್ ಆಫ್ ಆಲ್ ಮನುಷ್ಯನೇ ಅಲ್ಲ, ಮೃಗ ಅವನು. ಆಯ್ತಾ, ಅದನ್ನ ನಾನು ನಿಮ್ಮ ಕ್ಯಾರೆಕ್ಟರ್ ಅದನ್ನ ಹೇಳಕ್ ಇಷ್ಟಪಡ್ತೀನಿ. ನೀನಪ್ಪ ಯಾಕೆ ಸಿನಿಮಾ ನೋಡ್ಬೇಕು ಹೇಳು ಸರ್. ಅಂದರೆ ಅವರೆಲ್ಲ ಹೇಳ್ದಂಗೆ, ನೀವು ಕೂಡ ಹೇಳ್ದಂಗೆ, ಒಂದು ಒಳ್ಳೆ ಪ್ರೇಮ ಕತೆ ಅದನ್ನು ಜನರು ತಿಳ್ಕೊಳ್ಳಿ ಅಥವಾ ಅವ್ರ ಜೀವನದಲ್ಲಿ ಆಗಿದ್ರೆ ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದಿರ್ಬೋದು. ಇನ್ನೊಂದು, ನಾವು ಭಾಷೆ ಅಂತ ಎಲ್ಲ ಬಂದಾಗ ನಮ್ಮ ಹಳ್ಳಿ ಸೊಗಡಿನ, ನಮ್ಮ ಚಿಕ್ಕಬಳ್ಳಾಪುರ, ಈ ಒಂದು ಆಂಧ್ರ ಬಾರ್ಡ್ರನ್ ಭಾಷೆ, ಈ ಭಾಷೆನಲ್ಲಿ ಬಂದಿರೋ ಸಿನಿಮಾಗಳು ತುಂಬ ಕಡಿಮೆ, ಸಾಕಷ್ಟು ಕಡಿಮೆ. ಈ ಒಂದು ನಿಮ್ಮ ಜಂಗ್ಲಿಯಲ್ಲೆಲ್ಲ ನೀವು ಯೂಸ್ ಮಾಡಿದ್ದೀರಿ ಬಿಟ್ಟರೆ, ಈ ಸ್ಲ್ಯಾಂಗಲ್ಲಿ ಪೂರ್ತಿ ಒಂದು ಪೂರ್ತಿ ಸಿನಿಮಾನೇ ಈ ಒಂದು ಕಲ್ಚರಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮು, ಅಂದರೆ ನಾವು ನೋಡಿದಂಥ ಸಿನಿಮಾಗಳಲ್ಲಿ. ಸೊ ನಮ್ಮ ಒಂದು ಈ ಥರದ ಒಂದು ಕಲ್ಚರ್ನ ಕೂಡ ನಮ್ಮ ಜನ ನೋಡಲಿ, ಅಲ್ಲಿ ಕೂಡ ಅಲ್ಲಿ ನಡೆಯುವಂಥ ಒಂದು ಎನ್ವಿರಾನ್ಮೆಂಟಲ್ ಒಂದು ಕತೆಗಳು ಕೂಡ ಹೇಗಿರುತ್ತೆ ಅನ್ನೋದನ್ನು ಕೂಡ ನಮ್ಮ ಜನ ಅನುಭವಿಸ್ಲಿ, ಅದೊಂದು ಸೊಗಸನ್ನು ಕೂಡ ಅವ್ರು ನೋಡಲಿ ಅನ್ನೋದು. ಪ್ರತಿ ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಬಂದಿರುವಂಥ ಎಲ್ಲ ಊರಿನವರು ಅವ್ರವ್ರ ಊರಿಗೆ ಹೋಗ್ತೀವಿ, ಎಲ್ಲ ಅವ್ರವ್ರ ಊರಿಗೆ ಹೋದಾಗ ಒಂದು ಹಳ್ಳಿ ಸೇರ್ತೀವಿ, ಆ ಹಳ್ಳಿಯಿಂದಲೇ ನಾವು ಇಲ್ಲಿಗೆ ಬಂದಿರೋದು ಬೆಂಗಳೂರಿಗೆ. ಸೊ ಹಳ್ಳಿಯಲ್ಲಿ ನಡೆಯುವಂಥ ಒಂದು ನಿಜವಾದ ಪ್ರೇಮ ಕಥೆನೇ ಅದೇ ಇದು. ಈಗೆಲ್ಲ ಆನ್ಲೈನ್ ಆಗೋಯ್ತು, ಅದು ಆಫ್ಲೈನು, ಡೈರೆಕ್ಟಾಗಿ ಹೋಗ್ಬೇಕು, ಲೈನೇ ಇಲ್ಲ ಅಲ್ಲಿ.
ಮತ್ತೆ ಆ ಭಾಷೆನ ತುಂಬಾ ಜನ ಎಂಜಾಯ್ ಮಾಡ್ತಾರೆ ಸರ್. ನಾವೇ ನಾವು ಆಕ್ಟ್ ಮಾಡ್ಬೇಕಾದ್ರೆ ಎಲ್ಲ ಆ ಯಮನ್ ಕೇನ್ ಬಂದಿರೋದು ಈ ಮಾತುಗಳು ಅವೆಲ್ಲ ನಮ್ಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ. ಸೊ ಈ ಸ್ಟೋರಿ ಅದೆಲ್ಲ ಹೊರತುಪಡಿಸಿ ಒಂದ್ ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ್ಲೂ ಕೂಡ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ಇಷ್ಟ ಆಗುತ್ತೆ ಜನಕ್ಕೆ. ನೀವು ಸ್ವೀಟಿ ಅವರೇ, ನಮ್ಮ ಮೂವಿ ನೋಡ್ಬೇಕಾದ್ರೆ ನಮ್ಮ ಹತ್ರ ತುಂಬಾ ರೀಸನ್ಸ್ ಇದೆ ಸರ್ ಯಾಕೆ ನೋಡ್ಬೇಕು ಅಂತ. ಯಾಕಂದ್ರೆ ಫ್ಯಾಮಿಲಿ ಇರುತ್ತೆ ನಮ್ಮ ಮೂವಿದಲ್ಲಿ, ಲವ್ ಇದೆ, ಕಾಮಿಡಿ ಇದೆ, ಫಸ್ಟ್ ಆಫ್ ಆಲ್ ಮೈನ್ ಕಾಮಿಡಿ ಇದೆ ಸರ್, ಆದ್ಮೇಲೆ ಇದೆಲ್ಲ ಇದೆ, ಮತ್ತೆ ಏನಂದ್ರೆ ಎಮೋಷನ್ ಇದೆ. ಸೊ ಮತ್ತೆ ಆಮೇಲೆ ಮ್ಯೂಸಿಕ್, ಫಸ್ಟ್ ಮ್ಯೂಸಿಕ್, ಮ್ಯೂಸಿಕ್ ಆದ್ಮೇಲೆ ಕಾಮಿಡಿ ಸರ್, ಕಾಮಿಡಿ ಆದ್ಮೇಲೆ ಲವ್, ಲವ್ ಆದ್ಮೇಲೆ ಫ್ಯಾಮಿಲಿ, ಫ್ಯಾಮಿಲಿ ಆದ್ಮೇಲೆ ಮತ್ತೆ ಎಮೋಷನ್. ಸೊ ಇದೆಲ್ಲ ಇದೆ ಸರ್, ತುಂಬಾ ರೀಸನ್ಸ್ ಇದೆ. ಸೊ ಎಲ್ಲಾರು ನೋಡ್ಬೇಕು. ಆದ್ರೆ ನಿಮ್ ತರ ತಂದಿಕ್ಕೋರು ಯಾರು ಇರ್ಬಾರ್ದು, ತಂದಿರೋರು ಯಾರು ಇರ್ಬಾರ್ದು, ಅದೆಲ್ಲ ಹೇಳ್ಬೇಡ ಸರ್, ಅವರು ನೋಡ್ಬೇಕಲ್ವಾ, ನಿಮ್ಮೊಬ್ಬರೇ ಸಪರೇಟ್ ಆಗಿ ಅಪ್ರಿಶಿಯೇಟ್ ಮಾಡಿ. ಇವ್ರ ಪಾತ್ರ ನೀವು ನೋಡಿ ಹೆಂಗಿದೆ ಅಂದ್ರೆ, ಎಂತ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕಲಾವಿದ್ರು ಕೆಲವ್ರ ಕೈಲಿ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಒಂದು ಮುದ್ದಾಗಿರೋ ಸಂಸಾರನ ಪ್ರೀತಿನ ಹೊಡೆದಾಕ್ತಾರೆ ಇವ್ರು. ಅಲ್ಲ ಸರ್, ನಾನು ಇಷ್ಟಪಡ್ತೇನಲ್ವಾ ಸರ್, ಅದ್ ಪಿಟ್ಟಿಂಗ್ ಏನಲ್ಲ. ನೀನಮ್ಮ ನಿನ್ ಕಡೆಯಿಂದ. ಅಣ್ಣ ಈಗ ಎರಡು ಫ್ಯಾಮಿಲಿಗಳಿರುತ್ತೆ. ಸೊ ಫ್ಯಾಮಿಲಿ ಅಂದರೆ ಹೇಗಿರಬೇಕು, ಫ್ಯಾಮಿಲಿ ಅಂದರೆ ಹೇಗಿರಬಾರ್ದು, ಸೊ ಲವರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಒಂದು ಫ್ಯಾಮಿಲಿಲಿ, ಇನ್ನೊಂದು ಕಡೆ ಲವರ್ಸ್ಗೆ ಯಾವ ಥರ ಸಪೋರ್ಟ್ ಮಾಡಲ್ಲ, ಅದು ಮರ್ಯಾದೆ, ಆ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಿಂದ. ಸೊ ಎಲ್ಲರೂ ನೋಡಬೇಕು ಆ್ಯಕ್ಚುಲಿ, ಅಂದರೆ ಅದ್ರಲ್ಲಿ ಬರೋ ಕ್ಯಾರೆಕ್ಟರ್ಗಳೆಲ್ಲ ಒಂದೊಂದು ರೀಸನ್ ಇರುತ್ತೆ, ಅಂದರೆ ಒಂದೊಂದು ಸಂದೇಶ ಕೊಡುತ್ತೆ. ಈಗ ಸಿನಿಮಾ ಅಂದ್ರೆ ಒಂದು ಸಂದೇಶ ಕೊಡೋದು ಸಮಾಜಕ್ಕೆ. ಸೊ ಇದು ಸಂದೇಶ ಅಂದರೆ ಯಾವ ಥರ ಇರಬೇಕು, ಯಾವ ಥರ ಇರಬಾರ್ದು ಅಂತ. ನಾನು ಭೀಮಾ ಸಿನಿಮಾಲಿ ಇದೇ ಡ್ರಗ್ದು ಒಂದು ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದೆ. ಲವ್ ರೆಡ್ಡಿ ಸಿನಿಮಾಲ್ಲಿ ಡ್ರಗ್ಗಿನ್ನ ಭಯಂಕರವಾಗಿರೋದು ಲವ್, ಅದ್ರ ಸಂದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ರು. ಅದಕ್ಕೆ ಈ ಸಿನಿಮಾ ನೋಡಿ ನಾನು ಹೇಳ್ತೀನಿ. ನೀವು ಯಾಕೆ ಸಿನಿಮಾ ನೋಡಬೇಕು ಅಂತ ಪ್ರೊಡ್ಯೂಸ್ ಮಾಡಿದ್ದೀನಿ ಅದಕ್ಕೆ ನೋಡಬೇಕು. ಬಿಗಿನಿಂಗ್ ಒಂದು ಲೈನ್ ಇರುತ್ತೆ ಅಷ್ಟೇ ಸಿನಿಮಾದೊಂದು, ಪ್ರೀತಿನ ಹುಡುಗಿಗೆ ಪ್ರಪೋಸ್ ಮಾಡೋದೇ ಸಿನಿಮಾ ಕಂಪ್ಲೀಟ್ ನನ್ನ ಪ್ರಕಾರ ಈ ಸಿನಿಮಾ ಅಂದರೆ. ಬಟ್ ಬಿಗಿನಿಂಗಿಂದ ಕೊನೆವರೆಗೂ ನಮ್ಮ ಡೈರೆಕ್ಟರ್ ಆ ಸ್ಟೋರಿ ಲೈನ್ನ ಕರ್ಕೊಂಡು ಹೋಗಿ ತಗೊಂಡೋಗ್ಬಿಟ್ಟು ಕೊನೆವರೆಗೂ ತಗೊಂಡ್ಬರ್ತಾರಲ್ಲ, ಅವೇ ದ ಕಂಪ್ಲೀಟಾಗಿ ತೊಗೊಳೋದು ಎಕ್ಸ್ಪ್ರೆಸ್ ಆಫ್ ಲವ್. ಲವ್ ರೆಡಿ ಅಂದರೆ ಎಕ್ಸ್ಪ್ರೆಸ್ ಆಫ್ ಲವ್ ಅಷ್ಟೇ. ಅವ್ನು ಕೊನೆಯಲ್ಲಿ ಕೊನೆ ಸೀನ್ವರೆಗೂ ತೊಗೊಂಡ್ಬಂದು ಎಡ್ಜ್ವರೆಗೂ ಕೊಂಡಿಸ್ಕೊಂಡು ಅಳಿಸ್ತಾನಲ್ಲ, ಆ ಸೀನನ್ನು ನೋಡಲೇಬೇಕಂತ ಕೊನೆವರೆಗೂ ಕುತ್ಕೊಂಡು. ನನಗೆ ಒಂದು ಕಾರಣ ಅನ್ನಿಸ್ತು, ನಾನು ಯಾಕೆ ಈ ಲವ್ ರೆಡ್ಡಿ ಕ್ಯಾರೆಕ್ಟರ್ ಮಾಡಬಾರ್ದು ಅವನು. ಅವಾಗೊಂದಂತು ಸತ್ಯ ಇವ್ರು ಜೀವಂತವಾಗ ನಡ್ಕೊಂಬರೋ ಫೋರ್ಸ್ ಸತ್ತು ಹೋಗ್ಬಿಟ್ರು. ನನ್ಗೆ ಆ ಹ್ಯೂಮರ್ ಎಲ್ಲ ಇಷ್ಟ ಆಗುತ್ತಾ ಅಂದ್ರೆ, ಇದು ಇದು ಫೋನಲ್ಲಿ ಬಂದಿದ್ದ ಫೋಟೋ ಒಂದು ಅಲ್ಲಿ ಯಾರೋ ಬೇಕಪ್ಪ ಆಯ್ತು, ಸಖತ್ ಖುಷಿ ಆಯಿತು. ಆಮೇಲೆ ಸ್ಪೆಷಲಿ ನೀವು ಬಸ್ ಸ್ಟಾಪಲ್ಲೇ ಕೂತಿದ್ದಾಗ, ಸ್ಪೆಷಲಿ ಲವ್ ಮಾಡೋರು ಹುಡುಗ ಮತ್ತು ಹುಡುಗಿ ವಾರಾನ್ಗಟ್ಟಲೆ ತಿಂಗಳಾನ್ಗಟ್ಟಲೆ ಮನೆಯಲ್ಲಿ ಉಪವಾಸ ಮಾಡು ಷಷ್ಠಿ ಅಂದರೆ ಮಾಡಲ್ಲ. ಲವ್ ಡಿಸಪಾಯಿಂಟ್ ಆಗೋದ್ರೆ ಊಟನೇ ಮಾಡಲ್ಲ, ಯಾರು ಎಲ್ಲಿರ್ತೀವಿ ಅನ್ನೋ ಜ್ಞಾನ ಇರಲ್ಲ. ಹಂಗೆ ಪ್ರೀತಿ ಮಾಡೋ ಹುಡುಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಪಾಪ ಬಸ್ ಸ್ಟಾಪ್ನಲ್ಲೇ ಇದ್ದ ಅಂತ ನೀವು ಮತ್ತೆ ಬಸ್ ಇಳಿದು ಬಂದು ಮಾತಾಡ್ಬಿಟ್ಟು ಹಿಂಗೆ ಹೋಗೋ ಎರಡು ಮಾತಾಡ್ಬಿಟ್ಟು ಹೋಗ್ತೀರ, ಆವಾಗ ಸಿಕ್ಕಾಪಟ್ಟೆ ಆಂಟಾಗತ್ತದೆ, ಏನಯ್ಯ ಹಿಂಗಿರುತ್ತಲ್ಲ ಅಮ್ಮ ಪ್ಯೂರ್ ಹಾರ್ಟೆಡ್ಡು. ಇದೆಲ್ಲ ಒಂದು ಕಡೆ ಪ್ರೀತಿ ಮಾಡೋವಳು ತಾಯಿಯಾಗಿ ಪ್ರೀತಿಸೋನು ತಾಯಿ ಆಗ್ತಾನೆ, ಅವಳು ಪ್ರೀತಿಸೋನು ತಾಯಿ ಮನಸ್ಸಲ್ಲಿ ನೀನು ಚೆನ್ನಾಗಿರು ಬಟ್ ನನಗೆ ಇಷ್ಟ ಅಂತಾನೆ, ಬಟ್ ಪ್ರೀತಿಸೋಣ ನೀನು ನನಗೆ ಇಷ್ಟ, ನಾನು ನಿಂಗೆ ತಾಯಿಯಾಗಿರ್ತೀನಿ ಕೊನೆವರೆಗೂ ಬಿಡು ಹಂಗೆ ಬದುಕೋಣ ಅನ್ನೋದನ್ನು ಬೇರೆ ರೀತಿ ಬೇರೆ ರೂಪದಲ್ಲಿ ಹೇಳ್ತೀರ. ವೈ ಸಿನಿಮಾ ಯಾಕೆ ನೋಡಬೇಕು ನೀವು ಹೇಳ್ತೀರಪ್ಪ ಸರ್? ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ಇದು ಲವ್ ಸ್ಟೋರಿ, ಲವ್ ರೆಡಿ ಅದು ಗೊತ್ತು. ಇಲ್ಲಿ ಈಗಿನ ಈಗ ಬರ್ತಿರೋ ಲವ್ ಸ್ಟೋರಿಗಳಲ್ಲಿ ಅಡಲ್ಟ್ ಕಂಟೆಂಟ್ ಇರ್ತದೆ, ಫ್ಯಾಮಿಲಿ ಸಮೇತ ನೋಡುವಂತ ಲವ್ ಸ್ಟೋರಿಗಳು. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್. ಸೊ ಇದು ಫ್ಯಾಮಿಲಿ ಸಮೇತ ಹೋಗಿ ಆ ವಿಷಯದಲ್ಲಿ ಯಾಕೆ ನಿಮ್ಮ ಪ್ರೊಡ್ಯೂಸರ್ಸ್ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಅಂದ್ರೆ, ಎಲ್ಲೂ ಈಗ ಸಿನಿಮಾ ಅಂದ್ರೆ ಏನ್ ಮಾಡ್ತಾರೆ, ಗಾಂಧಿನಗರದಲ್ಲಿ ಹೀರೋ ಯಾರು, ಹೀರೋಯಿನ್ ಯಾರು,
ಅವಳನ್ನ ಹೆಸರಿ ತೋರಿಸೋಣ, ಇವನ್ನ ಹೆಸರಿ ಓಡಿಸೋಣ, ಅವಳನ್ನ ಏನೇನು ಮಾಡಿದ್ರೆ ಜನ ನೋಡ್ತಾರೆ, ಇವನ್ ಏನೇನು ಮಾಡಿದ್ರೆ ಜನ ನೋಡ್ತಾರೆ ಅಂತ ಮಾಡ್ತಾರೆ. ನೀವು ಹಂಗೆ ಮಾಡಲಿಲ್ಲ. ಏಯ್, ಒಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಮಾಡೋಣ, ಎಲ್ರಿಗೂ ಟಚ್ ಆಗಲಿ ಅಂತ. ಆ ವಿಷಯಕ್ಕೆ ನಿಮ್ಮ ಪ್ರೊಡ್ಯೂಸರ್ಸ್ನ ನಾನು ತುಂಬ ಖುಷಿಪಟ್ಟಿತ್ತು. ನನಗೆ ಆ್ಯಕ್ಚುಲಿ ಡೈರೆಕ್ಟ್ರು ತಪ್ಪು ತಿಳ್ಕೊಬೇಡಿ, ನಾನು ಕಂಪ್ಲೀಟ್ ಡೈರೆಕ್ಟರ್ನ ಈತನಲ್ಲೂ ನೋಡಿದೆ, ನಿಮ್ಮ ಡೈರೆಕ್ಟ್ರಲ್ಲೂ ನೋಡಿದೆ. ಅದೇ ಕಷ್ಟ ಈತ ಕೂಡ ಪಟ್ಟಿದ್ದಾರೆ, ನಿಮ್ಮ ಡೈರೆಕ್ಟರ್ ಕೂಡ ಪಟ್ಟಿದ್ದಾರೆ. ಯಾಕಂದರೆ ಆ ಭಾಷೆ ಪಾಪ ತೆಲುಗುವರಾದ್ರೂ ತಗೊಂಬಂದು ಕನ್ನಡದ ಬಗ್ಗೆ ಮಾತಾಡೋದಾಗಲಿ, ಆ ಒಡೆದಾಡಿರೋದಾಗಲಿ ನನಗೆ ಗೊತ್ತಾಗತ್ತಲ್ಲಿ. ಈಗ ನಾನು ಡೈರೆಕ್ಟ್ ಇದ್ದರೂ ಹೇಳ್ತಾ ಇದ್ದೆ, ನನಗೆ ಅದೆಲ್ಲ ಏನಿಲ್ಲ, ಯಾರಿದ್ರೆ ನನಗೇನು, ಆಯಿತಾ? ಎರಡು ಗೊತ್ತಾಗತ್ತೆ, ಸೇಮ್ ಎಫರ್ಟ್ ಹಾಕಿರೋದು ಗೊತ್ತಾಗತ್ತೆ, ಒಂದು ಗೆಲುವಿಗೋಸ್ಕರ ಒಡೆದಾಡಿರೋದು ಗೊತ್ತಾಗತ್ತೆ, ಸಿ ಆ್ಯಸ್ ಎ ಹೀರೋ ಒಡೆದಾಡ್ರೆ ನನಗೆಲ್ಲ ಅರ್ಥ ಆಗುತ್ತೆ. ಸಿನಿಮಾ ಏನು ಮಾತಾಡಬೇಕು ಅಂತ ನಾನು ಸುಮ್ಮನೆ ಇದ್ದೆ. ಯಾಕೆ ಸುಮ್ಮನೆ ನಾವು ಈಗಲೇ ಎಲ್ಲ ಕೊಚ್ಕೊಂಡ್ಬಿಟ್ರೆ ಸಿನಿಮಾ ನೋಡಿದ್ಮೇಲೆ ಅವರೇನು ಅನ್ಕೊಳ್ಳೋದು ಬೇಡ, ಆದ್ಮೇಲೆ ಮಾತಾಡ್ತಾ ಹೋಗೋಣ. ವಾಟ್ ಆಲ್ ದ ಪೇನ್ಸ್, ನೀವೇನು ಕಂಡ್ರಿ, ನಿಮಗೇನು ಅನ್ನಿಸ್ತು ಹೇಳಕ್ಕೆ ನೋಡಿ. ಯಾವತ್ತು ನನಗೆ ಗೊತ್ತಿರೋಂಗೆ ಈಸಿಯಾಗಿ ಸಕ್ಸಸ್ ಯಾರಿಗೂ ಸಿಗಲಿಲ್ಲ, ಸಿಗೋದು ಇಲ್ಲ. ಪೇಯ್ನ್ ಇರಬೇಕಂತೆ ತುಂಬ, ಅದೇ ನಿಜವಾದ ಸಕ್ಸಸ್ ಆಗೋದು. ಸೊ ಹಂಗಾಗಿ ಅದೆಲ್ಲವನ್ನು ದಾಟಿದ್ದೀರಾ ನೀವು. ಈಗಾಗಲೇ ಏನಾಗಿದೆ, ತೆಲುಗಲ್ಲಿ ರಿಲೀಸ್ ಆಗಿ ತುಂಬ ಒಳ್ಳೆಯ ಹೆಸರಾಗಿದೆ. ಅಲ್ಲೇನೋ ರಾಜಕೀಯ, ಏನು ರಾಜಕೀಯ, ಬೇರೆ ಬೇರೆ ಸಿನಿಮಾಗಳು ಬಂದು ಆವರಿಸ್ಕೊಂಡು ಪಾಪ ಯಾರೋ ಹೊಸಬ್ರು ಬಂದಾಗ ಸೇರಿಗೆ ತಳ್ಳಿಬಿಡೋದು. ಅದು ನೀವು ಒಂದು 10 ಜನ ಗುಂಪಿದ್ದಾಗ, 10 ಜನ ಫ್ರೆಂಡ್ಸ್ ಇದ್ದಾಗ ಒಬ್ಬ ಹೊಸಬ ಬಂದರೆ ಸೈಡಿಗೆ ತಳ್ತೀವಿ ನಾವು. ಹಂಗೆ ಇದು ಎಷ್ಟು ಬಲವಾದ ಕ್ಷೇತ್ರ, ಎಷ್ಟು ಪವರ್ಫುಲ್ ಕ್ಷೇತ್ರ ಅಂತ. ಪಾಪ ಹೊಸಬ್ರು ಸಿನಿಮಾ ಮಾಡಿದಾಗ ಒಳ್ಳೆ ಸಿನಿಮಾಗಳನ್ನ ತಳ್ಳಿಬಿಡ್ತಾರೆ, ಆದರೂ ಒಳ್ಳೆಯ ಹೆಸರು ಮಾಡಿ ಇವತ್ತಿಗೂ ಹೈದರಾಬಾದಲ್ಲಿ ಹೆಸರಿದೆ ತುಂಬ ಒಳ್ಳೆಯ ಸಿನಿಮಾ ಅಂತ. ಐ ಥಿಂಕ್ ಟೈಮ್ ನೋಡ್ಕೊಂಡು ರೀ ರಿಲೀಸ್ ಮಾಡಿದ್ರೆ ತೆಲುಗು ಸೂಪರ್ ಹಿಟ್ ಆಗುತ್ತೆ. ಇದು ಆಗತ್ತೆ ಇದು. ಸೊ ಆ ಇದರಲ್ಲಿ ನಮಗೆ ಇಲ್ಲಿ ಕನ್ನಡದಲ್ಲಿ ಅದೇ ಥರದ ಒಂದು ಒಳ್ಳೆಯ ಅವಕಾಶ ಬಂದು ಈ ಸಿನಿಮಾ ಬಂದಾಗ್ಲಿಂದಲೂ ಚೆನ್ನಾಗಿ ಮೇಲಕ್ಕೆ ಎತ್ಕೊಂಡು ಹೋಗಲಿ ಅನ್ನೋ ಆಸೆ ನನಗೆ. ಅದು ನಿಮ್ಗೆ ಯಾಕೆ ಸಿನಿಮಾ ನೋಡಬೇಕು ಅನ್ಸುತ್ತೆ? ನೀವೊಂದು ಹೆಣ್ಮಗುವಾಗ ಯಾಕೆ ಹೇಳ್ತೀರಾ ನೀವು? ಸರ್, ಒಂದು ದಿವ್ಯಾ ಅನ್ನೋ ಕ್ಯಾರೆಕ್ಟ್ರು, ನಾರಾಯಣ್ ರೆಡ್ಡಿ ಅನ್ನೋ ಕ್ಯಾರೆಕ್ಟ್ರು, ಎಲ್ಲರೂ ಸಿನಿಮಾ ಆಗೋದ್ಮೇಲೆ ಅವ್ರ ಮನೆಗೆ ತಗೊಂಡು ಹೋಗ್ತಾರೆ ಸರ್. ಅಂತ ಲೈಕ್ ಇಂಥ ಹುಡುಗಿ ಇಂಥ ಹುಡುಗ ಇಷ್ಟು ಲವ್, ಒಂದು ಪ್ಯೂರ್ ಲವ್ ಮಾಡಿದ್ದಾರೆ. ಸೊ ಅದನ್ನ ಎಲ್ಲರೂ ನಿಜವಾಗ್ಲು ತಗೊಂಡು ಹೋಗ್ತಾರೆ. ನೀವೇ ಮೂವಿ ನೋಡಿದ್ರೆ 4 ದಿನ ಆದರೂ ಇವಾಗ ನಮಗೆ 20 ಡೇಸ್ ಆದರೂ ಇಷ್ಟು ನೆನಪಿಟ್ಕೊಂಡು ಮಾತಾಡ್ತಿದ್ದೀರ. ಆ ನೆನಪು ಎಲ್ಲರಿಗೂ ಇರುತ್ತೆ ನೋಡಿರೋರ್ಗೆಲ್ಲ. ಅಷ್ಟು ಎಲ್ಲ ಪ್ರೀತಿ ಮಾಡಿರೋರ್ಗಾಗ್ಲಿ, ಪ್ರೀತಿಯಲ್ಲಿ ಸೋತೋಗಿರೋರ್ಗಾಗ್ಲಿ, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಒಳ್ಳೆ ಕ್ಯಾರೆಕ್ಟರ್ಸ್. ನೀವು ನನಗೆ ಗೊತ್ತಿರೋಂಗೆ ನಿಮ್ಮ ನೀವೇನು ಕ್ಯಾರೆಕ್ಟರ್ ಮಾಡಿದಿರಲ್ಲಪ್ಪ, ದಿವ್ಯಾ ಕ್ಯಾರೆಕ್ಟರ್ ಏನು ಮಾಡಿದಿರ ಅಂದರೆ, ನೀವು ಒಂದೇನು ರೆಪ್ರೆಸೆಂಟ್ ಮಾಡಿದ್ದೀರ ಆ ಒಂದು ಮಿಡ್ಲ್ ಕ್ಲಾಸ್ ಹುಡುಗಿ, ನೀವಿಬ್ಬರು ಮಾತಾಡುವಾಗ, ತಂದೆ ಮಗಳು ಮಾತಾಡುವಾಗ, ಆ ಥರ ಸಬ್ಜೆಕ್ಟ್ಸ್ಗಳು ನೀವಿನ್ನ 100 ಮಾಡಿ ಕೆಡಲ್ಲ, ಹತ್ತರದ್ದೇ ಮಾಡಿ, ಹತ್ತರದ್ದೇ ಮಾಡಿ ನೀವು ಖಂಡಿತವಾಗ್ಲೂ. ಅಂದರೆ ಯಾವತ್ತೂ ನನಗೆ ಯಾರೊಬ್ಬರದ್ದು ಹಿರಿಯರು ಹೇಳಿದ್ದು, ಬಿರಿಯಾನಿ ಅಳಿಸೋಗತ್ತಂತೆ, ಉಪ್ಪಿನಕಾಯಿ ಕೆಟ್ಟೋಗಲ್ವಂತೆ, ತುಂಬ ರುಚಿ ಅಂತೆ ಅದು. ಊಟ ಕಂಪ್ಲೀಟ್ ಆಗೋದು ಉಪ್ಪಿನಕಾಯಿ ಇದ್ರೆ. ಹೌದೌದು, ಆ ಥರ ನೀವು ಮಾಡಿರೋ ಕ್ಯಾರೆಕ್ಟರ್ ನನಗೆ ಆನೆಸ್ಟ್ ಫೀಲ್ ಆಯಿತು. ಒಂದು ಕಂಪ್ಲೀಟ್ ಒಂದು ಇಲ್ಲೇನು ಮಾಡ್ತಾರೆ, ಪಾತ್ರಕ್ಕೆ ಹೋಲ್ದೇ ಇದ್ದರೂ ತೊಗೊಂಬಂದು ಬಲವಂತವಾಗಿ ನಿಲ್ಲಿಸಿ ಆ್ಯಕ್ಟ್ ಮಾಡ್ತಿರ್ತಾರೆ. ಪಾಪ ನಮ್ಮ ಗಾಂಧಿನಗರದ ಕ್ಯಾಲ್ಕುಲೇಷನ್ ಹಂಗಲ್ಲ, ಬಟ್ ನೀವು ಪಾತ್ರಕ್ಕೆ ಹಂಗೆ ಬಂದ್ಬಿಡಿ, ಹಂಗೆ ಎದ್ದು ಬಂದ್ಬಿಡಿದಿರ, ವಾವ್ ನಾನು ಈ ಪಾತ್ರ ಮಾಡ್ತೀನಿ. ಹೌದೌದು, ನನಗೆ ಸ್ಪೆಷಲಿ ಇವರಿಬ್ಬರು ನೀವು ಬರೋಕ್ಕಿಂತ ಮುಂಚೆ ಬಸ್ ಸ್ಟಾಪಲ್ಲಿ ಮಾತಾಡಿ ಹಂಗೆ ನೀವು ಬಂದು ನಿಂತಾಗ ಹಂಗೆ ಚೇಂಜ್ ಆಗಿ ತಿರ್ಗಾ ಆ ಕಡೆ ಬಂದು ನೀವಿಬ್ಬರೇ ಹೋಗಿ ಮಾತಾಡ್ತೀರ ಗೊತ್ತಾ, ಅವಾಗೆಲ್ಲ ಸಿನಿಮಾ ನೋಡ್ಬಿಟ್ಟು ಮಾತಾಡ್ತೀನಿ ನಾನು, ನನ್ನ ಕಣ್ಣಲ್ಲಿ ನೀರು ಕಿತ್ಕೊಂಬಂತು, ತುತ್ತೇರಿಕೆ ಏನಯ್ಯ ಇದು ಜೀವನ ಇದು ಅಂತ. ಇದೊಂದು ಆಯ್ತು. ನೀನು ಹೇಳಪ್ಪ ಯಾಕೆ ಸಿನಿಮಾ ನೋಡ್ಬೇಕು ಚಿಕ್ಕ ಪುಟ್ಟದಾಗ ಹೇಳಿ ಪಟ್ಟ ಅಂತ. ಎರಡು ರೀಸನ್ಸ್ ಕೊಡ್ತೀನಿ ಹೇಳಪ್ಪ. ಒಂದು, ಜನರು ನಾನೆಲ್ಲ ಪ್ರೇಕ್ಷಕರು ಏನು ಅಂತ ಹೇಳಿದ್ರೆ, ಒಂದು ಆ ಪರ್ಸ್ಪೆಕ್ಟಿವ್ಲಿ ಪ್ರೀತಿಸಿದಂಥ ಪ್ರತಿಯೊಬ್ಬರು, ಪ್ರೀತಿ ಮಾಡ್ತಿರೋಂಥ ಪ್ರತಿಯೊಬ್ಬರು, ಪ್ರೀತಿಲಿ ಗೆದ್ದಿರೋರು, ಪ್ರೀತಿಲಿ ಸೋತಿರೋರು, ಹಾಗೇ ಒಂದು ಫ್ಯಾಮಿಲಿ, ಒಂದು ಕುಟುಂಬದಲ್ಲಿ ಮಕ್ಕಳು ಅಂದರೆ ಯಾರಾದರೂ ಪ್ರೀತಿ ಮಾಡಿದಾಗ ಅವರು ಏನಾದರೂ ಆಗಿರ್ಬೋದು, ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡೋಂಥವ್ರು ಸಪೋರ್ಟ್ ಮಾಡದೇ ಇರೋದು, ಎಲ್ಲರೂ ನೋಡಬೇಕಾಗಿರೋ ಚಿತ್ರ, ಒಂದು ಇಂಪಾರ್ಟೆಂಟ್ ಫಿಲ್ಮ್. ಆಮೇಲೆ ಇನ್ನೊಂದೇನಂದರೆ ಆ್ಯಕ್ಚುಲಿ ಇದು ಸುಮಾರು ಜನಕ್ಕೆ ಗೊತ್ತಿಲ್ಲದ್ರೂ ನೀವು ಹೇಳಿಲ್ಲ, ರಿಯಲ್ ಆಗಿ ನಡೆದಿರೋ ಸ್ಟೋರಿನೇ, ಅದನ್ನು ಒಂಚೂರು ಟ್ರಾನ್ಸ್ಫರ್ ಮಾಡಿದ್ದೀರಾ, ರೈಟ್? ನೈಜ ಘಟನೆ ಇದು. ಆ ಕಡೆ ಒಂದು ಭಾಗದಲ್ಲಿ ಹಿಂಗೆ ಒಂದು ಹೆಣ್ಮಗು ಪ್ರೀತಿ ಮಾಡಿ ತಂದೆ ಮಾತು ಕೇಳದೆ ಇದಕ್ಕೆ ತಂದೆ ಮಗಳನ್ನ ಏನು ಮಾಡ್ದ ಅನ್ನೋದೇ ಪ್ರಶ್ನೆ ಈ ಸಿನಿಮಾ ಅಲ್ಲಿ. ಸಿನಿಮಾ
ಸಿನಿ ಪ್ರೇಕ್ಷಕರಿಗೆ ಒಂದು ಇನ್ನೊಂದು ರೀಸನ್ ಕೊಡ್ತೀನಿ ಅಂದ್ರೆ ಸ್ವಲ್ಪ ಫಿಲ್ಮ್ ಅಲ್ಲಿ ಇಂಡಸ್ಟ್ರಿ ಆಮೇಲೆ ಇನ್ನೇನಾಗತ್ತೆ ಇಲ್ಲಿ ಲೈಕ್ ಇವತ್ತಿನ ಟ್ರೆಂಡ್ ಆಫ್ ಲವ್ ಅಲ್ಲಿ ಎಲ್ಲ ಫೋನ್ ಲವ್ಸ್ ಫಿಸಿಕಲಿ ಯಾರು ಒಬ್ರನ್ನೊಬ್ಬರು ಹೋಗಿ ಮಾತಾಡೋದಿಲ್ಲ ಪಾಪ ಎಲ್ಲ ಫೋನು ಟೆಲಿಗ್ರಾಮು ಇನ್ಸ್ಟಾಗ್ರಾಮು ಇನ್ಯಾವ್ದಾನ ಗ್ರಾಮು ಆ ಗ್ರಾಮು ಈ ಗ್ರಾಮು ಫೋನಲ್ಲಿ ಕನೆಕ್ಟ್ ಆಗಿರುತ್ತೆ ಹೊರತು ಪರ್ಸನಲಿ ಕನೆಕ್ಟ್ ಆಗಿರಲ್ಲ ಫಿಸಿಕಲಿ ನೋಡಿರಲ್ಲ ಅದೆಲ್ಲ ಬಿಟ್ಟು ಫಿಸಿಕಲಿ ಲವ್ ಅಂತ ನಿಂತರೆ ಏನಾಗುತ್ತೆ ಅನ್ನೋದೇ ಈ ಸಿನಿಮಾ ಅಲ್ವಾ ಈಗ ಫೋನಲ್ಲಿ ಸಾವಿರ ಭಾವನೆಗಳು ಹೇಳ್ಬೋದು ನಾವು ಗೊತ್ತಾಗಲ್ಲ ಡೈರೆಕ್ಟ್ ಆಗಿ ಹೇಳಕ್ ಆಗದು ಮನುಷ್ಯ ಮನುಷ್ಯನ ಮುಂದೆ ನಿಂತಾಗ ಒಂದು ಏನೋ ಒಂದು ಸ್ಪಾರ್ಕ್ ಆಗ್ತಾ ಇರುತ್ತೆ ವ್ಯಕ್ತಪಡಿಸೋಕಾಗದೇ ಇರೋದು ಅಲ್ಲಿ ಅವನು ಅವನಲ್ಲಿರೋ ಎಲ್ಲ ಆಕೆ ಮತ್ತು ಅವನಲ್ಲಿರುವಂಥ ಎಲ್ಲ ವಿಷಯಗಳು ಹೊರಗಡೆ ಬರುತ್ತೆ ಅವಳಲ್ಲಿರೋ ಒಳ್ಳೆತನ ಅವಳಲ್ಲಿರೋ ಕ್ರೂರತನ ಅವಳಲ್ಲಿರೋ ಇನ್ನೊಂದು ಇವನಲ್ಲಿರೋ ಒಳ್ಳೆತನ ಕೆಟ್ಟತನ ಇವನಿಷ್ಟು ರಾಕ್ಷಸ ಇವನಿಷ್ಟು ಕ್ರೂರಿ ಎಲ್ಲೂ ಹೊರಗಡೆ ಬರೋದೇ ಒಬ್ರಿಗೊಬ್ರು ಫಿಸಿಕಲಿ ನಿಂತಾಗ ಆ ಒಂದು ಬ್ಯೂಟಿಫುಲ್ ಎಂಡ್ ಇದೆ ಗೊತ್ತಾ ಆ ಡೈಮೆನ್ಷನ್ಸ್ ಆಫ್ ಲವ್ ಎಲ್ಲ ಓಪನ್ ಮಾಡ್ತಿರಲ್ಲ ಅದಕ್ಕೆ ಖಂಡಿತವಾಗ್ಲೂ ನಾನು ಸಿನಿಮಾ ನೋಡಬೇಕು ಅಂತ ಹೇಳ್ತೀನಿ ನಾರಾಯಣ ರೆಡ್ಡಿ ಅನ್ನೋ ಕ್ಯಾರೆಕ್ಟರ್ನ ರೂಟ್ ಮಾಡ್ತಾರೆ ದಿವ್ಯ ಅನ್ನೋ ಕ್ಯಾರೆಕ್ಟರ್ ಎಸ್ಪೆಷಲಿ ಒನ್ ಸ್ಪೆಷಲ್ ಥಿಂಗ್ ಅಬೌಟ್ ದ ಸ್ಕ್ರೀನ್ ಪ್ಲೇ ಅಂತ ಹೇಳಿದ್ರೆ ಸರ್ ಈ ತರದ ಒಂದು ಪ್ರಯತ್ನ ಯಾರು ಮಾಡಿಲ್ಲ ಸರ್ ಇಲ್ಲಿವಾಗ ಅಂದ್ರೆ ನಾನು ಸಿನಿ ಪ್ರಿಯರ್ಗೆ ಆಗೋದಿಲ್ಲ ಫಿಲ್ಮ್ ಫ್ರೆಟರ್ನಿಟಿ ಹೇಳ್ತಿರೋದು ಏನಂತ ಹೇಳಿದ್ರೆ ಯಾವುದೇ ಒಂದು ಕಥೆ ಪ್ರೇಮ ಕಥೆ ಪ್ರೀತಿ ತೋರಿಸುವಂತ ಕಥೆಗಳು ಎಲ್ಲ ಎಕ್ಸ್ಪ್ಲೋರ್ ಮಾಡಿದಾರ ಏನಿರುತ್ತೆ ಹುಡುಗಿ ಕಡೆ ಮನೇಲಿಲ್ಲ ಹುಡುಗನ ಕಡೆ ಮನೇಲಿಲ್ಲ ಹುಡುಗಿ ಕಡೆ ಏನು ನಡೀತಿದೆ ಹುಡುಗನ ಕಡೆ ಏನು ನಡೀತಿದೆ ಎಲ್ಲರೂ ತೋರಿಸ್ತಾರೆ ಬಟ್ ಇದರಲ್ಲಿ ಒಂದು ಏನೋ ಒಂದು ಚಾಲೆಂಜಿಂಗ್ ಟಾಸ್ಕ್ ಬರವಣಿಗೆಯಲ್ಲಿ ಆಗ್ಬೋದು ಇಲ್ಲ ಏನೋ ಡೈರೆಕ್ಷನಲ್ಲಿ ಆಗ್ಬೋದು ಏನಂತ ಹೇಳಿದ್ರೆ ಒಂದು ಕಡೆ ಕಂಪ್ಲೀಟ್ ಡೋರ್ ಶಟ್ ಆಗಿರುತ್ತೆ ಅಂದರೆ ಹುಡುಗಿ ಕಡೆ ಏನು ನಡೀತಿದೆ ಅನ್ನೋದು ಗೊತ್ತೇ ಆಗ ತೋರಿಸೋದೇ ಇಲ್ಲ ಓನ್ಲಿ ಹುಡುಗನ ಪಾತ್ರ ಏನು ಅವನೊಂದು ಏನೋ ಪ್ರಯತ್ನಗಳೇನು ಅವನ ಫ್ಯಾಮಿಲಿ ಅವನಿಗೆ ಸಪೋರ್ಟ್ ಮಾಡ್ತಾರೆ ಇದಂತ ತೋರಿಸ್ತಾ ಹೋಗಿ ಅಂಡ್ ಲೈಕ್ ದಿ ಬಿಗ್ಗೆಸ್ಟ್ ಏನೋ ಟಫೆಸ್ಟ್ ಟಾಸ್ಕ್ ಏನಂತ ಹೇಳಿದ್ರೆ ಇಬ್ರು ಮಾತಾಡ್ತಿದ್ದಾರೆ ಅಂತ ಎರಡು ಕಡೆ ತೋರಿಸ್ಬಿಟ್ರೆ ಇಟ್ಸ್ ಈಸಿ ಟು ರೈಟ್ ಈಸಿಯಾಗಿ ಬರೆದು ಬಿಡ್ಬೋದು ಇಲ್ಲ ಗಲಾಟೆ ಆಗ್ಬೋದು ಇನ್ನೊಂದು ಆ ಥರದ್ದು ಏನಿಲ್ಲ ಆ ಥರದ್ದು ಏನಿಲ್ದಿರ ಒಂದು ಕೊನೆಯವರೆಗೂ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡೋಗೋದು ತುಂಬ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಆ ಒಂದು ವಿಷಯದಲ್ಲಿ ಡೈರೆಕ್ಟರ್ ಮತ್ತೆ ಬರವಣಿಗೆ ಮಾಡೋರು ಅವನೇ ಆಗಿರೋದ್ರಿಂದ ಅವನು ಗೆದ್ದು ಬಿಟ್ಟಿದ್ದಾನೆ ಅಂಡ್ ಈ ತೋರಿಸ್ದಿರ ಶಟ್ ಆಗಿರೋ ಒಂದು ಡೋರ್ನ ಓಪನ್ ಮಾಡಿದಾಗ ಇಟ್ ವಿಲ್ ಹಿಟ್ ವೆರಿ ಹಾರ್ಡ್ ಅದು ಒಂದು ಹೊಸ ಪ್ರಯತ್ನ ಅದಕ್ಕೋಸ್ಕರ ಅದನ್ನು ನೋಡಬೇಕು ಫಿಲ್ಮ್ ಫೆಟರ್ನಿಟಿ ಅವರು ಆಗಿರ್ಬೋದು ಸಿನಿ ಪ್ರಿಯರ್ ಆಗಿರ್ಬೋದು ಎಸ್ ಎಲ್ಲಾನು ಮೀರಿ ನಾನೊಂದು ಹೇಳ್ತೀನಿ ಮನುಷ್ಯತ್ವ ಮನುಷ್ಯ ಪ್ರೀತಿ ಅಂತಿದ್ರೆ ಅವನೇನೆಲ್ಲ ಅವತಾರ ಮಾಡ್ತಾನೆ ಅನ್ನೋದಕ್ಕೆ ಈ ಲವ್ ರೆಡ್ಡಿ ನೋಡಿ ಇಂಥವ್ರು ಆಮೇಲೆ ಈಗ ನಾನು ಅದೇ ಮಾತಾಡಿದೆ ಈಗ 80 ಜನಕ್ಕೆ ಸಿನಿಮಾ ತೋರಿಸ್ಬೇಕು ಅಂತ ಇಡೀ ತಂಡ ನಿರ್ಧಾರ ಮಾಡಿದ್ದಾರೆ ಅದರಲ್ಲಿ 40 ಆ್ಯಕ್ಟಿವ್ ಆಗಿರೋ ಲವರ್ಸು 40 ಫೇಲ್ಯೂರ್ ಲವರ್ಸು ಸೊ 80 ಜನ ಆಯ್ತು ಅಲ್ಲಿಗೆ ಅದ್ರಲ್ಲಿ ಒಂದು ಜೋಡಿ ಇಲ್ಲಿದೆ ಸೊ ಹಂಗಾಗಿ 40 ಪೇರ್ಸ್ ಆಫ್ ಲವ್ ಮಾಡ್ತಿರೋರು 40 ಜನ ಲವ್ ಬಿಟ್ಟಿರೋರು ನಿಮಗೆ ನೋಡೋಕ್ಕೆ ಶಕ್ತಿ ಇದೆ ಅಳೋದಿಲ್ಲ ಅನ್ನೋದೇ ಆದರೆ ನಿಮಗೆ ಆ ತಾಕತ್ತಿದೆ ನೀವೇನೇ ಮಾಡಿದ್ರು ನಾವು ಒಂದು ತೊಟ್ಟು ಕಣ್ಣಲ್ಲಿ ನೀರು ಹಾಕಲ್ಲ ಅನ್ನಂಗಿದ್ರೆ ದಯಮಾಡಿ ಬಂದು ಸಿನಿಮಾ ನೋಡ್ಬೋದು ಅದನ್ನು ಆದಷ್ಟು ಜಲ್ದಿ ಅನೌನ್ಸ್ ಮಾಡ್ತೀವಿ ಯಾವತ್ತು ಯಾವ ಡೇಟು ಅಂತ ನಿಮಗೆ ಫ್ರೀಯಾಗಿ ಈ ಸಿನಿಮಾನ ತೋರಿಸ್ತಾ ಇರೋದು ಸಿನಿಮಾ ಬಂದು ಫ್ರೀಯಾಗಿ ನೋಡಿ ಅಂತ ಬೇರೆಯವ್ರು ಮಾಡ್ತಾರಲ್ಲ ಆ ಗಿಮಿಕ್ಕಲ್ಲ ಏನು ಅಂತ ಗೊತ್ತಾಗಲಿ ಅನ್ನೋ ಒಂದು ಆಸೆಗೆ ನೀವು ನೋಡಿ ನಾನು ನಿಮ್ಮ ಜೊತೆ ಆಮೇಲೆ ಬಂದು ಭೇಟಿಯಾಗಿ ನಿಮ್ಮ ಹತ್ರ ಮಾತಾಡ್ತೀನಿ ನಾನು ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.